ಭಾಗದಲ್ಲಿ ಬಂದು ನಿಂತುಕೊಳ್ಬೇಕಾಗಿಸಾಂಗ್ ಶಾಖೆ ಕರ್ನಾಟಕ ಗ್ರಾಮೀಣ ಪರಿಷತ್ ಅತ್ಯುತ್ತಮ ಶಾಖೆಯಲ್ಲಿ ಎರಡನೇ ಅತ್ಯುತ್ತಮ ಶಾಖೆ ಶಾಖೆಯನ್ನ ಇಲ್ಲಿ ವೇದಿಕೆಯಲ್ಲಿ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ನಗದು ಭವನ ನೀಡಿ ಘೋಷಿಸಲಾಗ್ತದೆ ತಲ್ಸಾಂಗ್ ಶಾಖೆ ಒಟ್ಟು ಠೇವುಗಳು ಇಪ್ಪತ್ತಾರು ಕೋಟಿ ಎಂಬತ್ತಾರು ಲಕ್ಷ ಸಾಲಗಳು ಏಳು ಕೋಟಿ ಐವತ್ತ ಐವತ್ತು ಲಕ್ಷ ಒಟ್ಟು ವ್ಯವಹಾರ ಮೂವತ್ತ್ ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ನಿವ್ವಳ ಲಾಭ ಅರವತ್ತೈದು ಲಕ್ಷ ತೊಂಬತ್ತು ಸಾವಿರದ ಒಂಬತ್ತೂರ ನಾಲ್ಕು ಇನ್ನು ನೆಕ್ಸ್ಟ್ ಪರಮಾನಂದ ವಾಡಿ ಶಾಖೆ ಗ್ರಾಮೀಣ ಪ್ರದೇಶದ ಅತ್ಯುತ್ತಮ ಮೊದಲನೇ ಶಾಖೆ ಪ್ರಥಮ ಶಾಖೆ ಪರಮಾನಂದವಾಡಿ ದಯವಿಟ್ಟು ಬೇಗನೆ ವೇದಿಕೆಗೆ ಬಲಭಾಗದಲ್ಲಿ ಬಂದು ನಿಂತುಕೊಳ್ಬೇಕಾಗಿ ವಿನಂತಿದ ಪರಮಾನಂದ ಪರಮಾನಂದವಾಡಿ ಶಾಖೆಯ ಶಾಖಾಸ್ತವರು ಹಾಗೂ ಸಲಹಾ ಸಮಿತಿ ಸದಸ್ಯರು ಬೇಗನೆ ಬರಬೇಕು ಪರಮಾನಂದವಾಡಿಯ ಈ ಒಂದು ಗ್ರಾಮೀಣ ಪ್ರದೇಶದ ಪ್ರಥಮ ಅತ್ಯುತ್ತಮ ಶಾಖೆ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ ಅವರು ಒಟ್ಟು ಠೇವಗಳು ಹದಿನೆಂಟು ಕೋಟಿ ಐವತ್ತಾರು ಲಕ್ಷ ಸಾಲ ಆರು ಕೋಟಿ ಇಪ್ಪತ್ತೆರಡು ಲಕ್ಷ ಒಟ್ಟು ವ್ಯವಹಾರ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೆಂಟು ಲಕ್ಷ ನಿವ್ವಳ ಲಾಭ ಎಪ್ಪತ್ತೊಂದು ಲಕ್ಷ ನಲವತ್ತ್ನಾಲ್ಕು ಸಾವಿರ ಅವರಿಗೆ ಪ್ರಶಸ್ತಿ ಬಹುಮಾನ ಪ್ರಶಸ್ತಿ ಪತ್ರ ಹಾಗೂ ಇಪ್ಪತ್ತೈದು ಸಾವಿರಗಳ ನಗದು ಬಹುಮಾನವನ್ನು ನೀಡಿ ಅವರಿಗೆ ಗೌರಸ್ ಗೌರವಿಸಲಾಗ್ತಾ ಇದೆ ಇನ್ನು ಮುಂದೆ ಮಹಾರಾಷ್ಟ್ರ ನಗರದ ಅತ್ಯುತ್ತಮ ಶಾಖೆಗಳು ಇಲ್ಲಿ ಮಹಾರಾಷ್ಟ್ರ ನಗರದ ಅತ್ಯುತ್ತಮ ಶಾಖೆಯಲ್ಲಿ ಹುಬ್ರಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಹುಬ್ರಿ ಶಾಖೆಯ ಶಾಖಾ ವ್ಯವಸ್ಥಾಪಕ ಶಾಖಾ ವ್ಯವಸ್ಥಾಪಕರು ಹಾಗೂ ಅಲ್ಲಿನ ಸಲಹಾ ಸಮಿತಿ ಸದಸ್ಯರು ಹುಬ್ರಿ ಹುಬ್ರಿ ಶಾಖೆಯ ಹುಬ್ರಿ ಶಾಖೆಯ ಶಾಖಾಸ್ತವರು ಹಾಗೂ ಸಲಹಾ ಸಮಿತಿ ಸದಸ್ಯರು ಬೇಗನೆ ಆಗಮಿಸಬೇಕಾಗಿ ವಿನಂತಿದೆ ಇನ್ನು ಟೇ ಅವರ ಹುಬ್ಬ್ರಿ ಹುಬ್ಬ್ರಿ ಶಾಖೆಯ ಠೇವುಗಳು ಇಪ್ಪತ್ತಾರು ಕೋಟಿ ಎಪ್ಪತ್ತೇಳು ಲಕ್ಷ ಸಾಲಗಳು ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ಒಟ್ಟು ವ್ಯವಹಾರ ಐವತ್ತು ಕೋಟಿ ಆರು ಲಕ್ಷ ನಿವ್ವಳ ಲಾಭ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಅರವತ್ತು ನಾಲ್ಕು ಸಾವಿರ ಒಂದು ನಿವ್ವಳ ಲಾಭವನ್ನು ಮಾಡಿರ್ತದೆ ಈ ಒಂದು ಶಾಖೆಗೆ ಪ್ರಶಸ್ತಿ ಪತ್ರ ಹಾಗೂ ಹದಿನೈದು ಸಾವಿರಗಳ ನಗದು ಭೂಮನವನ್ನು ನೀಡಿ ಗೌರವಿಸಲಾಗುತ್ತದೆ ಇನ್ನು ಮಹಾರಾಷ್ಟ್ರ ನಗರದ ನಗರದ ಅತ್ಯುತ್ತಮ ಶಾಖೆ ಪ್ರಥಮ ಶಾಖೆ ಗಡಿಂಗ್ಲ ಶಾಖೆ ಗಡಿಂಗ್ ಗಡಿಂಗ್ಲ ಶಾಖೆಯ ಒಂದು ಶಾಖಾ ಹಾಗೂ ಸಲಹಾ ಸಮಿತಿ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಗಡಿಂಗ್ಲ ಶಾಖೆ ಮಹಾರಾಷ್ಟ್ರ ನಗರದ ಅತ್ಯುತ್ತಮ ಶಾಖೆ ಇದರ ಠೇವುಗಳು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಸಾಲಗಳು ಆರು ಕೋಟಿ ಹದಿನೇಳು ಲಕ್ಷ ಒಟ್ಟು ವ್ಯವಹಾರ ಮೂವತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ನಿವ್ವಳ ಲಾಭ ತೊಂಬತ್ತಾರು ಲಕ್ಷ ಐವತ್ತೊಂದು ಸಾವಿರ ಇದಕ್ಕೆ ಪ್ರಶಸ್ತಿ ಪತ್ರ ಹಾಗೂ ಇಪ್ಪತ್ತೈದು ಸಾವಿರಗಳ ನಗದು ಬಹುಮಾನ ನೀಡಿ ಇಲ್ಲಿ ಗೌರವಿಸಲಾಗ್ತದೆ ಇನ್ನು ಮಹಾರಾಷ್ಟ್ರ ಗ್ರಾಮೀಣ ಪ್ರದೇಶದ ಅತ್ಯುತ್ತಮ ಶಾಖೆಗಳು ಚಿಕ್ಲಿ ಶಾಖೆ ಎರಡನೇ ಅತ್ಯುತ್ತಮ ಶಾಖೆ ಅಂತ ಇಲ್ಲಿ ಘೋಷಿಸಲಾಗಿದೆ ಇದು ಚಿಕ್ಲಿ ಶಾಖೆಯ ಶಾಖಾ ವಸ್ತವರು ಹಾಗೂ ಸಲಹಾ ಸಮಿತಿ ಸದಸ್ಯರು ಆಗಿಸಬೇಕಾಗಿ ವಿನಂತಿದೆ ಇನ್ನು ಮಹಾರಾಷ್ಟ್ರ ಶಾಖೆಯ ಚಿಕ್ಲಿ ಶಾಖೆಯ ಒಟ್ಟು ಠೇವುಗಳು ಹದಿನೆಂಟು ಕೋಟಿ ನಲವತ್ತು ಲಕ್ಷ ಸಾಲಗಳು ಆರು ಕೋಟಿ ಐವತ್ನಾಲ್ಕು ಲಕ್ಷ ಒಟ್ಟು ವ್ಯವಹಾರ ಇಪ್ಪತ್ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ನಿವ್ವಳ ಲಾಭ ಐವತ್ತೊಂಬತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಪ್ರಶಸ್ತಿ ಪತ್ರ ಮತ್ತು ಹದಿನೈದು ಸಾವಿರಗಳ ಒಂದು ಬಹುಮಾನವನ್ನು ಇಲ್ಲಿ ನೀಡಲಾಗ್ತದೆ ಇನ್ನು ಮಹಾರಾಷ್ಟ್ರ ಗ್ರಾಮೀಣ ಪ್ರದೇಶದ ಅತ್ಯುತ್ತಮ ಶಾಖೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಂಥ ಮಹಿಷಾಳ ಶಾಖೆ ಮಹಿಷಾಳ ಶಾಖೆ ಶಾಖಾ ಹಾಗೂ ಸಲಾ ಸಮಿತಿ ಆದೇಶ ಆಗಮಿಸಬೇಕಾಗಿ ವಿನಂತಿ ಇದೆ ಮೈಸಾಳ್ ಶಾಖೆ ಬೇಗನೆ ಆಗಮಿಸಬೇಕಾಗಿ ವಿನಂತಿ ಮಹಾರಾಷ್ಟ್ರ ಗ್ರಾಮೀಣ ಪ್ರದೇಶದ ಅತ್ಯುತ್ತಮ ಪ್ರಥಮ ಸ್ಥಾನವನ್ನು ಪಡೆದಕ್ಕಂಥ ಮಹಿಷಾ ಶಾಖೆ ಮಹಿಷಾ ಶಾಖೆ ಶಾಖಾವಸ್ಥಾಪಕರು ಹಾಗೂ ಬೇಗನೆ ವೇದಿಕೆ ಆಗಮಿಸಬೇಕಾಗಿ ಅದ ಇನ್ನು ಮಹಿಷಾ ಶಾಖೆ ಒಟ್ಟು ಠೇವುಗಳು ಇಪ್ಪತ್ತು ಕೋಟಿ ಐವತ್ತೆಂಟು ಲಕ್ಷ ಸಾಲಗಳು ಒನ್ನೂರ ಹನ್ನೊಂದು ಒಂದೂರ ಹನ್ನೊಂದು ಕೋಟಿ ಏಳು ಲಕ್ಷ ಒಟ್ಟು ವ್ಯವಹಾರ ಒನ್ನೂರ ಮೂವತ್ತೊಂದು ಕೋಟಿ ಅರವತ್ತಾರು ಲಕ್ಷ ನಿವ್ವಳ ಲಾಭ ಏಳು ಏಳು ಲಕ್ಷ ಅರವತ್ತಾರು ಸಾವಿರ ಎಪ್ಪತ್ತು ಲಕ್ಷ ಅರವತ್ತಾರು ಸಾವಿರ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ಇಪ್ಪತ್ತೈದು ಸಾವಿರ ಬಹುಮಾನಗಳನ್ನು ಇಲ್ಲಿ ವಿತರಿಸಲಾಗ್ತದೆ ಇನ್ನು ಕರ್ನಾಟಕ ನಗರ ಪ್ರದೇಶದ ಅತ್ಯುತ್ತಮ ಶಾಖೆಗಳಲ್ಲಿ ಐದು ವರ್ಷ ಒಳಗಡೆ ಇರತಕ್ಕಂಥ ಶಾಖೆಗಳನ್ನು ಕೂಡ ಇಲ್ಲಿ ಪ್ರಥಮ ಇಲ್ಲಿ ಅತ್ಯುತ್ತಮ ಶಾಖೆ ಅಂತ ಇಲ್ಲಿ ಘೋಷಣೆ ಮಾಡಲಾಗ್ತದೆ ಐದು ಒಳಗಿಂದ ಇರತಕ್ಕಂತ ಕರ್ನಾಟಕ ಪ್ರದೇಶದ ಅತ್ಯುತ್ತಮ ಶಾಖೆಯಲ್ಲಿ ಎರಡನೇ ಶಾಖೆ ಶೆಕ್ಗಾಂವ್ ಶಾಖೆ ಶೆಕ್ಗಾಂವ್ ಶಾಖೆಯ ಶಾಖಾ ವ್ಯವಸ್ಥಾಪಕರು ಹಾಗೂ ಇನ್ನ ಕಾರ್ಯಕ್ರಮ ಮುಂದೆ ಮತ್ತು ಮುಂದುವರಿಸಲಾಗುವುದು ಧನ್ಯವಾದಗಳು ಧನ್ಯವಾದಗಳು ಸರ್ ಉತ್ತಮ ಒಂದು ವಿನಂತಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಸ್ವಲ್ಪ ಯಾರು ಎದ್ದು ಹೋಗ್ಬೇಡ್ರಿ ಒಂದ್ ಹತ್ ಹದಿನೈದರಿಂದ ಇಪ್ಪತ್ ನಿಮಿಷ ತಾವೆಲ್ಲಾರು ಕೂತ್ಕೋಬೇಕಂತ ವಿನಂತಿ ನಮ್ಮೊಟ್ಟಿಗೆ ತಮ್ಮ ಮಾತುಗಳನ್ನ ಹಂಚ್ಕೊಳ್ತಾ ಶ್ರೀ ಚಂದ್ರಶೇಖರ್ ಪಾಟೀಲ್ ಸರ್ ಎರಡು ಮಾತುಗಳನ್ನ ಹಂಚ್ಕೊಳ್ಬೇಕು ಹಾಗೆ ಅಂತ ಇದೀನಿ ಇದ್ದೀನಿ ನನಗೆ ಇಲ್ಲಿ ಬರುವುದು ಬಹಳ ಅನಿರೀಕ್ಷಿತವಾಗಿತ್ತು ನಾವು ನಮ್ಮ ಸೈನಿ ಸ್ಕೂಲ್ ಶಾಲೆಯ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಬ್ಯಾಚಿನ ಒಂದು ಗೆಟ್ ಟುಗೆದರನ್ನು ಗೋವಾದಲ್ಲಿ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ನಾವೆಲ್ಲ ನಮ್ಮ ಬ್ಯಾಚ್ನವರು ಸೇರ್ಕೊಂಡಿದ್ದೀವಿ ಅದೇ ಸಂದರ್ಭದಲ್ಲಿ ಅಣ್ಣಾ ಸಾಹೇಬವರು ನನಗೆ ಜೊತೆಯಲ್ಲಿ ಕರ್ಕೊಂಡು ಬಂದರು ನಾವು ಅನಿವಾರ್ಯವಾಗಿ ಈ ಟಿ ಶರ್ಟ್ ಮೇಲೆ ನಿಂತ್ಕೊಂಡಿದ್ದೀವಿ ದಯವಿಟ್ಟು ಗಮನಿಸ್ಬೇಕು ಬೇರೆ ಬಟ್ಟೆ ಇದ್ದಿದ್ದಿಲ್ಲ ನಮ್ಮ ಹತ್ರ ಒಬ್ಬ ಪ್ರೊಫೆಸರ್ ಆಗಿ ಒಂದು ಬಟ್ಟೆಗೆ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ಬೆಲೆ ಕೊಡಬೇಕಾಗತ್ತೆ ನನ್ನ ಕಡೆಯಿಂದ ಮಾಡಲಿಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಇಲ್ಲಿ ನಾನು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನನ್ನ ಮೊದಲನೇ ಸರ್ವಿಸನ್ನು ಪ್ರಾರಂಭ ಮಾಡಿದೆ ಆ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಅವರ ಈ ಒಂದು ಗ್ರಾಮಕ್ಕೆ ನಾನು ಬಂದಿದ್ದೆ ಐದರಲ್ಲಿ ಅದಾದ ನಂತರ ನಾನು ಎರಡು ಸಾವಿರದಲ್ಲಿ ನಾಲ್ಕರಲ್ಲಿ ನಾನು ಬರ್ತಾ ಇದ್ದೀನಿ ಇಷ್ಟು ಒಂದು ಅಗಾಧವಾದ ಪರಿವರ್ತನೆ ಈ ಭೂಮಿ ಮೇಲೆ ನನಗೆ ಕಂಡು ನನ್ನ ಹೃದಯ ತುಂಬಿ ಅವರ ಸಾಧನೆಯನ್ನು ನೋಡಿ ನನಗೆ ಏನು ಅನಿಸ್ತಾ ಇದೆ ಅಂತಂದ್ರೆ ನಾನು ಎಲ್ಲೋ ಒಂದು ಬೇರೆ ದೇಶದಲ್ಲಿ ಇದ್ದೀನಿ ಅಂತೇಳಿ ಅನುಭವ ಆಯಿತು ನನಗೆ ನಾನು ಪೋಸ್ಟ್ ಡಾಕ್ಟ್ರೇಟ್ ಮಾಡಕ್ಕೆ ಯು ಎಸ್ ನಲ್ಲಿ ಹೋಗಿದ್ದೆ ನ್ಯಾನೋ ಟೆಕ್ನಾಲಜಿಯಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದು ಸೌಕರ್ಯ ಇವೆಲ್ಲ ನೋಡಿದರೆ ನಿಮ್ಮ ಊರು ಅಥವಾ ಈ ಭಾಗದ ಜನತೆಯ ಕಣ್ಮಣಿಗಳಾದ ಜೊಲ್ಲೆ ಕುಟುಂಬದವರು ತಮ್ಗೆ ಸಾಕಷ್ಟು ಏನು ಒಂದು ಸೌಲಭ್ಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯದೆಯೋ ಈ ಭೂಮಿ ಮೇಲೆ ಏನ್ ಸಾಧ್ಯದೀವಿ ಎಲ್ಲೋ ಮಾಡಿದಾರ ಅವರು ಕೇವಲ ನನ್ನ ಗೆಳೆಯನಾಗಿ ನೋಡಿದ್ದೀನಿ ಮೇಡಮ್ ನಾವು ಆತ್ಮೀಯವಾಗಿ ಅಂತ ನೋಡಿದೀವಿ ಆ ಬಸವಪ್ರಸಾದ್ ಅವ್ರನ್ನು ಸಹ ಅವ್ರ ಮದುವೆಗೆ ಅಟೆಂಡ್ ಆಗಿದ್ವಿ ನಾವು ಈ ವ್ಯಕ್ತಿಗಳು ಬೆಳೆದು ಬಂದಂತ ದಾರಿ ಬರೀ ವ್ಯಕ್ತಿಗಳದ ಬೆಳವಣಿಗೆ ಎಲ್ಲ ಇಡೀ ನಿಮ್ಮ ಭಾಗದ ಬೆಳವಣಿಗೆ ಇವರು ವ್ಯಕ್ತಿಗಳೆಲ್ಲ ಇವರೊಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ನನಗೆ ಇಷ್ಟು ಗೌರವ ಘನತೆಯನ್ನ ಈ ಒಂದು ವೇದಿಕೆಯ ಮೇಲೆ ತಂದುಕೊಟ್ಟು ನನಗೆ ಎಂದೂ ಹೆಮ್ಮೆಯಾಗಿದ್ದಿಲ್ಲ ನಾನು ಪಿ ಎಚ್ ಡಿಯಲ್ಲಿ ಅಲ್ಲಿ ಗೋಲ್ಡ್ ಮೆಲ್ಟ್ ತಗೊಂಡಾಗೂ ಹೆಮ್ಮೆ ನನಗೆ ಯು ಎಸ್ ಎಲ್ಲಿ ಪ್ರೊಫೆಸರ್ ಪೋಸ್ಟ್ ಕೊಟ್ಟಾಗೂ ನನಗೆ ಇಷ್ಟು ಹೆಮ್ಮೆಯಾಗಿದ್ದಿಲ್ಲ ಆದರೆ ಅವಕ್ಕೆಲ್ಲಕ್ಕಿಂತ ಮೀರಿ ನಾವೆಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ದೀವಿ ಯಾಕೆಂತಂದ್ರೆ ಇದು ಅವರ ಕಾರ್ಯಕ್ರಮ ನಾವೇನು ಬರುವಂಥ ಸಂದರ್ಭ ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆಯೋ ಗೊತ್ತಿರಲಿಲ್ಲ ಆದರೆ ಆ ಮಹಾನ್ ಹೃದಯಿ ನಮ್ಮನ್ನ ಮೂರು ಜನರನ್ನು ಕರ್ಚ್ಕೊಂಡು ಇಲ್ಲಿ ಒಂದು ಸತ್ಕಾರ ಸಮಾರಂಭ ಮಾಡಿ ನನಗೆ ಎದೆ ತುಂಬಿ ಬಂದಿದೆ ಸೊ ಈ ಒಂದು ಸಂಸ್ಥೆ ಬರೇ ಶಕ್ತಿ ಆಗದೆ ಮಹಾನ್ ಶಕ್ತಿಯಾಗಿ ಈ ಭಾರತ ದೇಶಕ್ಕೆ ಮಹಾನ್ ಕೊಡುಗೆಯನ್ನ ನೀಡಲಿ ನೀವು ಬರೇ ಜೊಲ್ಲೆ ಕುಟುಂಬದವ್ರು ಅವರು ಅಷ್ಟೇ ಅಲ್ಲ ನೀವೆಲ್ಲರೂ ಜೊಲ್ಲೆ ಕುಟುಂಬದವ್ರು ಅಂತ ಹೇಳಿ ನಾನೊಂದು ಅಭಿಮಾನದಿಂದ ನಮ್ಮ ಗೆಳೆಯರ ಬಗ್ಗೆ ಹೇಳುತ್ತಾ ನನಗೆ ಇನ್ನೊಂದು ಹೇಳ್ತೀನಿ ನಾನು ರಿಟೈರ್ ಆದ ಬಳಕೆ ಯಾವುದಾದರೂ ಒಂದು ಸಹಾಯ ಅಥವಾ ಅಸಿಸ್ಟೆನ್ಸ್ ಅಂತ ಹೇಳ್ತೀನಿ ಸಹಾಯ ಅಲ್ಲ ನನಗೆ ಕೃಷಿಯಲ್ಲಾಗಲಿ ಈ ಒಂದು ಜ್ಞಾನವನ್ನು ನೀಡುವಲ್ಲಿ ಇಲ್ಲಿಗೆ ನಾನು ಯಾವುದೇ ಸಂಭಾವನೆ ಇಲ್ಲದೆ ಯಾವುದೇ ಏನು ಎಕ್ಸ್ಪೆಕ್ಟ್ ಮಾಡಲಾರ್ದೆ ಬಂದು ನನ್ನ ಸಲಹೆ ಸೂಚನೆ ಕೊಡ್ತೀನಿ ಅಂತ ಹೇಳಿ ಬೇಕಾದಲ್ಲಿ ಈ ಮಾತುಗಳನ್ನಾಡಿ ನಮ್ಮನ್ನೆಲ್ಲ ಕರೆಸಿ ಗೆಳೆಯರನ್ನ ಅತಿ ಪ್ರೀತಿಯಿಂದ ನೋಡಿಕೊಂಡು ನಾನೇನು ಆ ಸೈನಿಕ್ ಕಾಲೆಯಲ್ಲಿ ಐದು ವರ್ಷಗಳ ಹಿಂದೆ ಅಂದರೆ ಐದನೇತ್ತೆಯವರು ಇದ್ದಾಗ ನಾವು ಯಾವ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೀವಿ ಅದೇ ಅನುಭವ ಅವರ ವ್ಯಕ್ತಿತ್ವದಲ್ಲಿ ಇನ್ನೂ ಇದೆ ಅಂತ ಹೇಳ್ತಾ ಇನ್ನೂ ಅವರು ತುಂಬಾ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಮ್ಮೆಲ್ಲ ಸೈನಿಸ್ ಸ್ಕೂಲ್ ಶಾಲೆಯ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಮತ್ತು ಎಂಬತ್ಮೂರರ ಬ್ಯಾಚಿನ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಎಲ್ಲ ಬಾ ಜನತೆಗೂ ಸಹ ನಾನು ಹೃತ್ಪೂರ್ವಕ ಅಥವಾ ಇಲ್ಲಿರ್ತಕ್ಕಂಥ ನಿಪಾಣಿ ಎಲ್ಲ ಜನತೆಗೂ ಸಹ ನಾನು ತುಂಬು ಹೃದಯದಿಂದ ಕರ್ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಸರ್ ಧನ್ಯವಾದಕ್ಕೂ ತಮ್ಮ ಅಭಿಮಾನ ಪರ ಮಾತುಗಳಿಗೆ ಬಹಳಷ್ಟು ಹೃದಯ ಮಾತುಗಳನ್ನ ತಾವು ಹಂಚಿಕೊಂಡಿದ್ದೀರಿ ತಮಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಒಟ್ಟಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ನಾವು ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ನಮ್ಮ ಜೊಲೋ ಗ್ರೂಪ್ನ ಮುಖ್ಯ ಅಂಗಸಂಸ್ಥೆಯಾಗಿರುವಂತಹ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಮನ್ಸ್ಟಿಟೇಟ್ ಇದರ ವಾರ್ಷಿಕ ವರದಿ ವಾಚನವನ್ನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ರವೀಂದ್ರ ಚೌಗ್ಲಾ ಸರ್ ಅವರು ನೆರವೇರಿಸಿಕೊಡ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಎಲ್ಲ ಸಹಕಾರಿ ಬಂಧುಗಳಿಗೆ ನಮಸ್ಕಾರಗಳು ಜೊಲ್ಲೆ ಗ್ರೂಪ್ನ ಮೊದಲನೇ ಅಂಗ ಸಂಸ್ಥೆ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇದರ ಮೂವತ್ತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಸಹಸಂಸ್ಥಾಪಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕ ಮಂಡಳಿಯ ಪರವಾಗಿ ತಮ್ಮೆಲ್ಲರನ್ನು ಹೊರತುಪ್ರ ಸ್ವಾಗತ ಕೋರ್ತೀನಿ ಇಲ್ಲಿ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹನ್ನೆರಡು ವಿಷಯಗಳನ್ನು ನಾವು ಚರ್ಚಿಸತಕ್ಕದ್ದಿದೆ ಈ ಎಲ್ಲ ಹನ್ನೆರಡು ವಿಷಯಗಳಿಗೂ ಸಹ ತಾವು ಅನುಮೋದನೆ ನೀಡಬೇಕಂತ ಕೇಳ್ಕೊಳ್ತೀನಿ ಚರ್ಚಿಸತಕ್ಕ ವಿಷಯಗಳಲ್ಲಿ ಮೊದಲನೇ ವಿಷಯ ಹಿಂದಿನ ಸಭೆಯ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯ ನಡವಳಿಕೆಗಳನ್ನು ಓದುವುದು ಮತ್ತು ಖಚಿತಪಡಿಸಿಕೊಳ್ಳುವುದು ಟರಾವು ದಿನಾಂಕ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ಮೂರರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹನ್ನೊಂದು ಟರಾವುಗಳನ್ನು ಪಾಸು ಮಾಡಲಾಗಿದ್ದು ಅವುಗಳನ್ನು ತಾವೆಲ್ಲರೂ ದೃಢೀಕರಿಸಿ ಮಂಜೂರು ನೀಡಬೇಕಾಗಿ ವಿನಂತಿ ಚಪ್ಪಾಳೆ ಬಾರಿ ಸ್ವಲ್ಪ ಅನುಮೋದನೆ ನೀಡಬೇಕಂತ ಕೇಳ್ಕೊಳ್ತೀನಿ ವಿಷಯ ನಂಬರ್ ಎರಡು ನಿರ್ದೇಶಕ ಮಂಡಳಿಯು ಮಂಡಿಸಿದ ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಖಚಿತಪಡಿಸಿಕೊಳ್ಳುವುದು ಟರಾವು ವಾರ್ಷಿಕ ವರದಿಯನ್ನು ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಯಾನಂದ್ ಜಾಧವ್ ಇವರು ತಮ್ಮ ಮುಂದೆ ಮಂಡಿಸುತ್ತಾರೆ ಇದಕ್ಕೆ ತಾವೆಲ್ಲರೂ ಮಂಜೂರು ನೀಡಬೇಕಾಗಿ ವಿನಂತಿ ಸನ್ಮಾನ್ಯ ಸಹಕಾರಿ ಸದಸ್ಯ ಬಾಂಧವರೇ ನಮ್ಮ ಸಹಕಾರಿಯ ಮೂವತ್ತ್ನಾಲ್ಕನೇ ವಾರ್ಷಿಕ ಮಹಾಸಭೆಗೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಕೊನೆಗೊಂಡ ಆರ್ಥಿಕ ವರ್ಷದ ಲೆಕ್ಕಪತ್ರವನ್ನು ದಿಗ್ದರ್ಶಕ ಮಂಡಳಿಯ ಪರವಾಗಿ ತಮ್ಮ ಮುಂದೆ ಸಾಧರಪಡಿಸಲು ಅತೀವ ಸಂತೋಷವೆನಿಸುತ್ತದೆ ಅದಕ್ಕೆ ತಮ್ಮ ಅನುಮೋದನೆಯನ್ನು ಕೋರುತ್ತೇನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿದ್ದಂತೆ ನಮ್ಮ ಸಂಘದ ಆರ್ಥಿಕ ಸ್ಥಿತಿ ಸಂಘದ ಸದಸ್ಯರು ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಮೂರುನೂರ ಐದು ಸದರಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬತ್ನೂರ ತೊಂಬತ್ತೇಳು ಸದಸ್ಯರು ಹೆಚ್ಚಳವಾಗಿದ್ದಾರೆ ಷೇರು ಬಂಡವಾಳ ಮೂವತ್ತ್ಮೂರು ಕೋಟಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರು ರೂಪಾಯಿ ಸದರಿ ವರ್ಷದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಐದು ಸಾವಿರ ಹೆಚ್ಚಳವಾಗಿದೆ ಕಾಯ್ದಿಟ್ಟ ನಿಧಿ ಒಂದು ನೂರ ಅರವತ್ತೇಳು ಕೋಟಿ ಐವತ್ತೊಂಬತ್ತು ಲಕ್ಷ ಐವತ್ತೇಳು ಸಾವಿರದ ಐದುನೂರ ಎಂಬತ್ನಾಲ್ಕು ಸದರಿ ವರ್ಷದಲ್ಲಿ ಹದಿನಾರು ಕೋಟಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಹೆಚ್ಚಳವಾಗಿದೆ ಠೇವುಗಳು ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಐವತ್ತೇಳು ಲಕ್ಷ ತೊಂಬತ್ತೆರಡು ಸಾವಿರದ ಮೂರುನೂರ ಎಪ್ಪತ್ತೊಂಬತ್ತು ಸದರಿ ವರ್ಷದಲ್ಲಿ ನಾಲ್ಕುನೂರ ನಲವತ್ತೇಳು ಕೋಟಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹೆಚ್ಚಳವಾಗಿದೆ ಸಾಲ ಮತ್ತು ಮುಂಗಡಗಳು ಎರಡು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಐವತ್ತೇಳು ಸಾವಿರದ ಆರುನೂರ ಹದಿನೈದು ಸದರಿ ವರ್ಷದಲ್ಲಿ ಎರಡುನೂರ ಎಂಬತ್ತೊಂದು ಕೋಟಿ ಇಪ್ಪತ್ತು ಲಕ್ಷ ಹದಿನೈದು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಬ್ಯಾಂಕ್ ಠೇವು ಮತ್ತು ಗುಂತಾವಣಿಗಳು ಒಂಬತ್ನೂರ ಇಪ್ಪತ್ತೇಳು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರ ಸದರಿ ವರ್ಷದಲ್ಲಿ ಒಂದು ನೂರ ಇಪ್ಪತ್ತಾರು ಕೋಟಿ ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚಳವಾಗಿದೆ ಇನ್ನು ದುಡಿಯುವ ಬಂಡವಾಳ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೇಳು ಕೋಟಿ ಅರವತ್ತಾರು ಲಕ್ಷ ಎಪ್ಪತ್ತು ಸಾವಿರದ ಐದುನೂರ ಐವತ್ಮೂರು ಸದರಿ ವರ್ಷದಲ್ಲಿ ಐದುನೂರ ಅರವತ್ತಾರು ಕೋಟಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಹೆಚ್ಚಳವಾಗಿದೆ ಇನ್ನು ನಿವ್ವಳ ಲಾಭ ನಲವತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ರೂ ಸದವಿ ವರ್ಷದಲ್ಲಿ ಐದು ಕೋಟಿ ಐವತ್ತ್ಮೂರು ಲಕ್ಷ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತ್ಮೂರು ರೂಪಾಯಿ ಹೆಚ್ಚಳವಾಗಿದೆ ನಮ್ಮ ಸಹಕಾರಿ ಹೆಮ್ಮರವಾಗಿ ಬೆಳೆಯಲು ಸಹಕರಿಸಿದ ಎಲ್ಲ ಸದಸ್ಯರಿಗೆ ಗ್ರಾಹಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಸಹಕಾರ ಸಂಘಗಳ ಸಲಹೆ ಸೂಚನೆ ನೀಡಿದ ಎಲ್ಲ ಸಹಕರಿಸಿದ ಎಲ್ಲ ಮಹನೀಯರಿಗೂ ಮನಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಎಲ್ಲ ಜೊಲ್ಲೆ ಗುರುಪಿನ ಸಂಸ್ಥೆಗಳ ಸಂಸ್ಥಾಪಕರು ಸಹ ಸಂಸ್ಥಾಪಕರು ನಿರ್ದೇಶಕ ಮಂಡಳಿಯ ಸದಸ್ಯರು ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಜೈ ಹಿಂದ್ ಜೈ ಸಹಕಾರ ವರದಿ ಸಲ್ಲಿಸಿದಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಇನ್ನು ಮುಂದೆ ವಿಷಯ ನಂಬರ್ ನಾಲ್ಕು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನೇ ಪರಿಶೀಲಿಸಿ ಅಂಗೀಕರಿಸುವುದು ರಾವು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಯಾವುದೇ ಗಮನಾರ್ಹ ನ್ಯೂನ್ಯತೆಗಳು ಕಂಡು ಬಂದಿರುವುದಿಲ್ಲವಾದರೂ ಸಣ್ಣ ಪುಟ್ಟ ಕಾಯ ನ್ಯೂನತೆಗಳು ಮತ್ತು ಇದ್ದು ಸದರಿಯವುಗಳಿಗೆ ಅನುಪಾಲನಾ ವರದಿಯನ್ನು ಮುಂಬರುವ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ತಯಾರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ರವಾನಿಸಲಾಗುವುದು ಅದಕ್ಕೆ ತಾವು ಮಂಜೂರು ನೀಡಬೇಕಾಗಿ ವಿನಂತಿ ಇವು ನಿಷೇಧ ನಂಬರ್ ಐದು ನಿರ್ದೇಶಕ ಮಂಡಳಿಯವರು ಶಿಫಾರಸು ಮಾಡಿದ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಿವ್ವಳ ಲಾಭ ವಿ ವಿಭಾಗಣೆಗೆ ಮಂಜೂರು ನೀಡುವುದು ವಿವರ ಟರಾವು ಲಾಭ ವಿಭಾ ವಿಭಾಗಣೆಯನ್ನು ದಿನಾಂಕ್ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ಸನ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಳಿಸಿದ ನಿವ್ವಳ ಲಾಭ ನಲವತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಒಂದೂರ ತೊಂಬತ್ತೊಂಬತ್ತನ್ನು ವಿಭಾಗನೆ ಮಾಡುವುದನ್ನು ತಮ್ಮ ಮುಂದೆ ಇಡುತ್ತೇನೆ ನಲವತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಒಂದೂರ ತೊಂಬತ್ತ ತೊಂಬತ್ತೊಂಬತ್ತನ್ನು ಈ ರೀತಿ ವಿಭಾಗನೆ ಮಾಡಲಾಗಿದೆ ಕಾಯ್ದೆ ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹತ್ತು ಕೋಟಿ ಹದಿಮೂರು ಲಕ್ಷ ಎಂಬತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಹಕಾರಿ ಶಿಕ್ಷಣ ನಿಧಿಗೆ ಒಂದು ಪರ್ಸೆಂಟ್ ಅಂದರೆ ನಲವತ್ತು ಲಕ್ಷ ಐವತ್ತೈದು ಸಾವಿರದ ಮುನ್ನೂರ ಐವತ್ತೆರಡು ಅನಿರೀಕ್ಷಿತ ನಷ್ಟಗಳು ಮೀಸಲು ಇದಕ್ಕೆ ಹತ್ತು ಕೋಟಿ ಹತ್ತು ಪರ್ಸೆಂಟ್ ಅಂದರೆ ನಲ್ ನಲವತ್ತು ಕೋ ನಾಲ್ಕು ಕೋಟಿ ಐದು ಲಕ್ಷ ಐವತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತು ಸಹಕಾರ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ನಿಧಿ ಒಂದು ಪರ್ಸೆಂಟ್ ನಲವತ್ತು ಲಕ್ಷ ಐವತ್ತೈದು ಸಾವಿರದ ಮುನ್ನೂರ ಐವತ್ತೆರಡು ಸದಸ್ಯರಿಗೆ ಲಾಭಾಂಶ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಷೇರು ಬಂಡವಾಳದ ಮೇಲೆ ಅಂದರೆ ಮೂವತ್ತೊಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಮೇಲೆ ಹನ್ನೆರಡು ಪರ್ಸೆಂಟ್ ಅಂದರೆ ಮೂರು ಕೋಟಿ ಎಪ್ಪತ್ತಾರು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ನೌಕರರಿಗೆ ಬೋನಸ್ ಅಂದರೆ ಅವರ ಸಂಬಳದ ಮೇಲೆ ಒಟ್ಟು ಸಂಬಳದ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಇಷ್ಟೆಲ್ಲ ಹಂಚಿ ಉಳಿದಂಥ ಇಪ್ಪತ್ತೈದು ಕೋಟಿ ಐವತ್ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಒಂದು ನೂರ ಶಿಕ್ಷಣ ನಿಧಿಗೆ ಹತ್ತು ಪರ್ಸೆಂಟ್ ಅಂದರೆ ಎರಡು ಕೋಟಿ ಐವತ್ತೈದು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರ ಹದಿನೆಂಟು ಧರ್ಮಾರ್ಥ ನಿಧಿಗೆ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ನಾಲ್ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಲಾಭಾಂಶ ಸರಿಪಡಿಸುವ ನಿಧಿಗೆ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಎಪ್ಪತ್ತ್ನಾಲ್ಕು ಸಾವಿರ ಮುನ್ನೂರ ಐವತ್ತೊಂಬತ್ತು ಕಟ್ಟಡ ನಿಧಿಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಐದು ಕೋಟಿ ಹತ್ತು ಲಕ್ಷ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೈದು ಸದಸ್ಯರ ಕಲ್ಯಾಣ ನಿಧಿಗೆ ಹತ್ತು ಪರ್ಸೆಂಟ್ ಎರಡು ಕೋಟಿ ಐವತ್ತೈದು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರ ಹದಿ ಹದಿನೆಂಟು ನೌಕರ ಕಲ್ಯಾಣ ನಿಧಿಗೆ ಹತ್ತು ಪರ್ಸೆಂಟ್ ಅಂದರೆ ಎರಡು ಕೋಟಿ ಐವತ್ತೈದು ಲಕ್ಷ ನಲವತ್ತೆರಡು ಸಾವಿರ ಏಳ್ನೂರ ಹದಿನೆಂಟು ಇಷ್ಟೆಲ್ಲ ಉಳಿದಂಥ ಉಳಿದು ಉಳಿದಂಥ ಹಂಚಿ ಉಳಿದ ಅಮೌಂಟು ಕಾಯ್ದಿಟ್ಟ ನಿಧಿಗೆ ಮೂರು ಕೋಟಿ ಐವತ್ಮೂರು ಲಕ್ಷ ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತಾರು ಈ ರೀತಿಯಾಗಿ ನಲವತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಒಂದೂರ ತೊಂಬತ್ತರ ತೊಂಬತ್ತೊಂಬತ್ತನ್ನು ನಿರ್ದೇಶಕ ಮಂಡಳಿಯವರು ಹಂಚಿದ್ದಾರೆ ಇದಕ್ಕೆಲ್ಲ ತಾವೆಲ್ಲರೂ ಮಂಜೂರು ನೀಡಬೇಕಂತ ಕೇಳ್ಕೊಳ್ತೀನಿ ಇನ್ನು ವಿಷಯ ನಂಬರ್ ಆರು ಸನ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿರ್ದೇಶಕ ಮಂಡಳಿಯವರು ತಯಾರಿಸಿದ ಅಂದಾಜು ಪತ್ರಿಕೆಗೆ ಮಂಜೂರು ನೀಡುವುದು ಟರಾವು ಸಂಸ್ಥೆಯು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೂಪಾಯಿ ಐದುನೂರು ಕೋಟಿ ಆದಾಯ ಗಳಿಸಿ ನಾಲ್ಕುನೂರ ನಲವತ್ತ್ಮೂರು ಕೋಟಿ ಖರ್ಚಾಗಿ ಸುಮಾರು ನಲವತ್ತೈದು ಕೋಟಿ ಲಾಭ ಗಳಿಸಬಹುದೆಂದು ಅಂದಾಜಿಸಲಾಗಿದೆ ಅದಕ್ಕೆ ತಾವೆಲ್ಲರೂ ಮಂಜೂರು ನೀಡಬೇಕಂತ ಕೇಳ್ಕೊಳ್ತೇನೆ ಇನ್ನು ವಿಷಯ ನಂಬರ್ ಏಳು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು ಟರಾವು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ಲೆಕ್ಕ ಪರಿಶೋಧಕ ನೇಮಕ ಮಾಡಿಕೊಳ್ಳಲು ನಿರ್ದೇಶಕ ಮಂಡಳಿಯವರಿಗೆ ಅಧಿಕಾರ ನೀಡಬೇಕಾಗಿ ವಿನಂತಿ ವಿಷಯ ನಂಬರ್ ಎಂಟು ನೂತನ ಶಾಖೆಗಳಿಗೆ ಮಂಜೂರು ಕುರಿತು ಪ್ರತ್ಯೇಕ ಸಾಲಿನಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೇರಿ ಹತ್ತೊಂಬತ್ತು ನೂತನ ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಪ್ರಸ್ತಾವಿತ ನೂತನ ಶಾಖೆಗಳ ಜಿಲ್ಲಾವಾರು ಪಟ್ಟಿ ಈ ರೀತಿ ಇದೆ ಕರ್ನಾಟಕದಲ್ಲಿ ಹನ್ನೆರಡು ಹಾವೇರಿ ಜಿಲ್ಲೆಯಲ್ಲಿ ಒಂದು ಯಾವಪ್ಪ ಅಂದರೆ ಸವನೂರು ಸೌನೂ ಹಾವೇರಿ ಜಿಲ್ಲೆಯಲ್ಲಿ ಎರಡು ಸೌನೂರು ಮತ್ತು ಹೊಳಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ಮತ್ತು ಅಂಕೋಲ ಹಾಸನ ಜಿಲ್ಲೆಯಲ್ಲಿ ಹಾಸನ ದಾವಣ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ತಿಬೆಲೆ ಸರ್ಜಾಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಹಿರಿಯೂರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಮತ್ತು ಮದ್ದೂರು ಈ ರೀತಿ ಕರ್ನಾಟಕದಲ್ಲಿ ಹನ್ನೆರಡು ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಏಳು ಶಾಖೆಗಳು ಕೊಲ್ಲಾಪುರ ಜಿಲ್ಲೆಯಲ್ಲಿ ಕಿದ್ರಾಪುರ ಸಾಂಗ್ರಿ ಸಾಂಗ್ಲಿ ಜಿಲ್ಲೆಯಲ್ಲಿ ಬಿಳ್ಳೂರ್ ಮತ್ತು ಸಾವಳಜ್ ತಾಸಗಾಂವ್ ಬೀಡ್ ಜಿಲ್ಲೆಯಲ್ಲಿ ಬೀಡ್ ಕೇಜ್ ಮತ್ತು ಅಂಬೆ ಜೋಗಾಯಿ ಈ ರೀತಿ ನಮ್ಮ ಸಂಸ್ಥೆಯ ಕಾರ್ಯವ್ಯಾಪ್ತಿಯ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಇಟ್ಟುಕೊಂಡಿದ್ದು ನೂತನ ಶಾಖೆಗಳಿಗೆ ಸೆಂಟ್ರಲ್ ರಿಜಿಸ್ಟ್ರಾರ್ ನ ಹೊಸದೆಹಲಿ ಇವರು ಅನುಮತಿ ಪಡೆದು ಪ್ರಾರಂಭಿಸಲು ನಿರ್ದೇಶಕ ಮಂಡಳಿಯವರು ಮಂಡಳಿಯವರಿಗೆ ಅಧಿಕಾರ ನೀಡಬೇಕಾಗಿ ವಿನಂತಿ ಚಪ್ಪಾಳಿ ಮೂಲಕ ಅಧಿಕಾರ ನೀಡಬೇಕು ಇವನ್ ವಿಷಯ ನಂಬರ್ ಒಂಬತ್ತು ಬಹು ರಾಜ್ಯ ಸಂಘಗಳ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿಯಲ್ಲಿ ಸಂಸ್ಥೆಯ ಉಪ ನಿಯಮಗಳನ್ನು ಸಮಗ್ರ ತಿದ್ದುಪಡಿ ಮಾಡುವ ಕುರಿತು ಉಪ ನಿಯಮ ತಿದ್ದುಪಡಿ ಪ್ರತಿ ಸಲ್ಲಿಸಲಾಗಿದೆ ಅದಕ್ಕೂ ಸಹಿತ ತಾವೆಲ್ಲ ಅನುಮತಿ ನೀಡಬೇಕಂತ ಕೇಳ್ಕೊಳ್ತೇನೆ ಇನ್ನು ವಿಷಯ ನಂಬರ್ ಹತ್ತು ಶಾಖೆಗಳ ಹೆಸರಿನಲ್ಲಿ ಸ್ವಂತ ನಿವೇಶನ ಮತ್ತು ಕಟ್ಟಡ ಹೊಂದುವ ಕುರಿತು ರಾವು ನಮ್ಮ ಸಂಸ್ಥೆಯು ಈಗಾಗಲೇ ಹದಿಮೂರು ಶಾಖೆಗಳಿಗೆ ಸ್ವಂತ ಕಟ್ಟಡ ಹೊಂದಿದ್ದು ಹನ್ನೊಂದು ಶಾಖೆಗಳಿಗೆ ಸ್ವಂತ ನಿವಾಸಗಳನ್ನು ಹೊಂದಿದೆ ಅದರಲ್ಲಿ ಈಗಾಗಲೇ ಎರಡು ಶಾಖೆಗಳ ಕಟ್ಟಡ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ ಇದೇ ರೀತಿ ಸಂಘದ ಎಲ್ಲ ಶಾಖೆಗಳು ಸ್ವಂತ ಕಟ್ಟಡ ಹೊಂದುವ ಗುರಿ ಇಟ್ಟುಕೊಳ್ಳಲಾಗಿದೆ ಅದಕ್ಕೂ ಸಹಿತ ತಾವು ಅನುಮತಿ ನೀಡಬೇಕಂತ ಕೇಳ್ಕೊಳ್ತೀನಿ ಇನ್ನು ವಿಷಯ ನಂಬರ್ ಹನ್ನೊಂದು ಸನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನ ಸದಸ್ಯರ ಲಾಭಾಂಶವನ್ನು ಕಾಯ್ದಿಟ್ಟ ನಿಧಿಗೆ ವರ್ಗಾಯಿಸಲು ಒಪ್ಪಿಗೆ ನೀಡುವ ಕುರಿತು ರಾವು ನಿಯಮಾನುಸಾರವಾಗಿ ನಮ್ಮ ಸಂಸ್ಥೆಯ ಸದಸ್ಯರ ಲಾಭಾಂಶವನ್ನು ಮೂರು ವರ್ಷದೊಳಗೆ ಪಡೆಯಬೇಕಂತ ಇದ್ದು ಇದುವರೆಗೆ ಪಡೆಯದೇ ಇರುವ ಸನ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಒಟ್ಟು ರೂಪಾಯಿ ಏಳು ಲಕ್ಷ ತೊಂಬತ್ತೊಂದು ಸಾವಿರದ ಒಂದು ನಲವತ್ತೊಂಬತ್ತು ಲಾಭಾಂಶವನ್ನು ಕಾಯ್ದೆಟ್ಟು ನಿಧಿಗೆ ವರ್ಗಾಯಿಸಲು ಅನುಮತಿ ನೀಡಬೇಕಾಗಿ ಕೇಳಿಕೊಳ್ತೇನೆ ಇನ್ನು ವಿಷಯ ನಂಬರ್ ಹನ್ನೆರಡು ಸದಸ್ಯರ ಅಧ್ಯಕ್ಷರ ಪರವಾನಿಕೆಯಿಂದ ಬರಬಹುದಾದ ಯಾವುದೇ ಇತರ ವಿಷಯಗಳು ಯಾವುದೇ ವಿಷಯಗಳಿದ್ದರೆ ಕೇಳಬಹುದು ಶ್ರೀ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಯಕ್ಷಂಬ ಪರವಾಗಿ ಯಾವುದಾದ್ರೂ ವಿಷಯಗಳನ್ನು ಚರ್ಚಿಸಿದರೆ ಚರ್ಚಿಸಬೇಕು ಅಧ್ಯಕ್ಷರ ಅನುಮತಿ ಪಡೆಯಲು ಕೊಳ್ಳಲಾಗಿದೆ ಯಾವುದೇ ವಿಷಯ ಇಲ್ಲ ಧನ್ಯವಾದಗಳು ಜಯಶಾಖರ್ ಧನ್ಯವಾದಗಳು ಸರ್ ತಮ್ಮ ವರದಿ ವಾಚನಕ್ಕೆ ಇನ್ಮುಂದೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸಂಸ್ಥಾ ಸಂಸ್ಥಾಪಕರು ಹಾಗೂ ಮಾಜಿ ಸಂಸದರು ಆಗಿರುವಂತಹ ದವಿಟ್ ಇದೀಗ ಯಾದವಾಡ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಯಾದವಾಡದ ಸಂಸ್ಥಾಪಕರಾಗಿರುವಂತಹ ಶ್ರೀ ಈಶ್ವರಣ್ಣ ಕತೀರ್ ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ಗೌರವಿಸ್ತಾ ಇದ್ದೀವಿ ದಯವಿಟ್ಟು ಅವರು ಈಶ್ವರಣ್ಣ ಕತ್ತೀರ್ ಅವರು ವೇದಿಕೆಗೆ ಬರಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಹಾಗೇನೆ ಇಪ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿಗಳಾಗಿರುವಂತಹ ಶ್ರೀತ ಶ್ರೀ ನವೀನ್ ಸರ್ ಅವರನ್ನು ಸಹ ನಾವು ವೇದಿಕೆಯೊಟ್ಟಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಿಸ್ತಾ ಇದ್ದೀವಿ ದಯವಿಟ್ಟು ಅವರು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿ ನಮ್ಮ ಸ್ಟೇಜ್ ಮೈಕ್ ಕೊಡ್ರಿ ಜೊಲ್ಲೆ ಗ್ರೂಪ್ನ ಈ ಒಂದು ಎಲ್ಲ ಸಂಸ್ಥೆಯ ಸರ್ವಸಾಧಾರಣ ಸಭೆ ವೇದಿಕೆ ಮೇಲೆ ಹಸಿನ್ರಾದ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರೇ ಕೆ ವೈಫ್ನ ಉಪಾಧ್ಯಕ್ಷರಾದ ಮಾಂತೇಶ್ ಪಾಟೀಲ್ ಅವರೇ ಹುಬ್ಬಳ್ಳಿ ಅಧ್ಯಕ್ಷರಾದ ವಿಮ್ಸಿ ಬೆನಕಟ್ಟಿ ಅವರೇ ರಾಯಚೂರಿನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿ ಅವರೇ ಹಾಗೂ ಚಿತ್ರದುರ್ಗನ ಅಧ್ಯಕ್ಷರಾದ ಚಂದ್ರಯ್ಯ ಅವರೇ ಹಾಗೂ ಉಳಿದ ಎಲ್ಲ ವೇದಿಕೆ ಮೇಲೆ ಅಶೀನರಾದ ಎಲ್ಲ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಿರ್ದೇಶಕ ಮಂಡಳಿ ಸದಸ್ಯರೇ ಹಾಗೂ ಆಗಮಿಸಿದ ಯಾವತ್ತೂ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರೇ ಕಾರ್ಮಿಕ ವರ್ಗದವರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಈಗಾಗಲೇ ತಾವು ನಮ್ಮ ಎಲ್ಲ ಸಂಸ್ಥೆಗಳ ಮಂಡಿಸಿದ ವಿಷಯಗಳಿಗೆ ಸರ್ವಾನುಮತದಿಂದ ಮಂಜೂರು ಕೊಟ್ಟದಕ್ಕಾಗಿ ನಾನು ತಮ್ಮೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸುಮಾರು ಮೂವತ್ತ್ನಾಲ್ಕು ವರ್ಷದಲ್ಲಿ ಈ ಒಂದು ಸಂಸ್ಥೆಗಳಿಗೆ ಒಂದಾನೊಂದು ಬೀರೇಶ್ವರ್ ನಂತರ ಜ್ಯೋತಿ ನಂತರ ಸ್ಕೂಲ್ ಇವೆಲ್ಲ ಪ್ರಾರಂಭ ಆದ ತಮಗೂ ಕೂಡ ಗೊತ್ತಿದೆ ಮತ್ತು ಒಂದೇ ವೇದಿಕೆ ಮೇಲೆ ನಾವು ಜನರಲ್ ಮೀಟಿಂಗ್ ತಗೋದಾದ್ರೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಮೆಂಬರ್ ಒಂದರಲ್ಲಿ ಇದ್ದವ್ರು ಎಲ್ಲ ಕಡೆ ಇದ್ದಾರೋ ಅವರೇ ಎಲ್ಲರೂ ಮೆಂಬರ್ ಇದ್ದಾರಂತ ನಾನು ಭಾವಿಸ್ತೇನೆ ಅದರಲ್ಲಿ ಕೂಡ ಇನ್ನೂ ಯಾರ್ಯಾರು ಒಂದೊಂದರು ಇಲ್ಲಿಲ್ಲ ಅಲ್ಲಿ ಮೆಂಬರ್ದನ್ನು ಪಡೀಬೇಕಂತ ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ ಅದೇ ಪ್ರಕಾರ ಈ ಸಂಸ್ಥೆಗಳ ಒಂದು ಬೆಳವಣಿಗೆಯಲ್ಲಿ ಬರೀ ಜೊಲ್ಲಿ ಕುಟುಂಬ ಅಷ್ಟೇ ಅಲ್ಲ ಅಥವಾ ನಿರ್ದೇಶಕ ಮಂಡಳಿ ಅಷ್ಟೇ ಅಲ್ಲ ಎಲ್ಲ ಸದಸ್ಯರು ಎಲ್ಲ ಕಾರ್ಮಿಕ ವರ್ಗದವರು ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಇಷ್ಟೊಂದು ಇವತ್ತು ನಾವು ಈ ಜೊಲ್ಲೆ ಗ್ರೂಪ್ ಏನು ಹೆಸರಿಟ್ಟಿದೆಯೋ ಅದು ಬೆಳೆಯಲು ಒಂದು ಅನುಕೂಲವಾಗಿದೆ ಅಂತ ನಾನು ಹೇಳಬಯಸ್ತೀನಿ ಅದೇ ಪ್ರಕಾರ ಈ ಒಂದು ಬೆಳವಣಿಗೆಯಲ್ಲಿ ನಮ್ಮ ಕೆ ವ ಎಫ್ನ ಕಾರ್ಯಕ್ಷೇತ್ರ ಕೆ ವೈಫ್ನ ಎಲ್ಲ ನಿರ್ದೇಶಕರು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳು ಮತ್ತು ಸೈನಿಕ ಸ್ಕೂಲ್ನ ಇವತ್ತು ನನ್ನ ಸ್ಕೂಲ್ ಆದರೂ ಕೂಡ ಕ್ಲಾಸ್ಮೇಟ್ಸ್ ಕೂಡ ಬಂದಿದ್ದಾರೆ ಇವತ್ತು ಸುಮಾರು ನಿನ್ನೆ ಭಾಳ ವರ್ಷ ಮೂವತ್ತು ವರ್ಷ ನಂತರ ನಾವು ಎಲ್ಲರೂ ಕೂಡಿದ್ದೇವೆ ಹಾಗಾದ್ರೆ ಎಲ್ಲರೂ ರಿಟೈರ್ ಆಗಿದ್ದೀವಿ ಅದ ಕಾರಣ ಇವತ್ತು ಭಾಳ ಜನ ಕೂಡಿದ್ದೇವೆ ನಾವು ಅವ್ರ ಹಂಗೆ ನಾನು ಕೂಡ ಬರೀ ನನ್ನ ಬಂದು ಬಿಟ್ಟರು ನಮ್ಮ ರವಿ ಕುದುರೆವ್ರು ಇರ್ಬೋದು ಅಥವಾ ಚಂದ್ರು ಪಾಟೀಲ್ ಇರ್ಬೋದು ಶಿವ ಹಾಲಪ್ಪನವ್ರು ಇರ್ಬೋದು ಇವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ನಮ್ಮ ಸಂಸ್ಥೆಗಳಲ್ಲಿ ಬಂದು ಒಂದು ವೀಕ್ಷಣೆ ಮಾಡಿ ಈಗಾಗಲೇ ಮಾತನಾಡಿದ್ದು ಕೂಡ ನೀವು ಕೇಳಿದಿರಿ ಅದ ಕಾರಣ ಈ ಸಂಸ್ಥೆಗಳ ಬೆಳೆದು ನಿಂತ ರೀತಿ ತಾವು ಇನ್ನೂ ಕೂಡ ಇದರ ಸಹಕಾರ ಇರ್ಬೋದು ಅಥವಾ ಇದರ ತಮ್ಮ ತಮಗೆ ಎಷ್ಟು ಉಪಯೋಗ ಆಗ್ತದ ಅಥವಾ ಸಂಸ್ಥೆಗೆ ಎಷ್ಟು ಉಪಯೋಗ ಆತದ ಯಾಕಂದ್ರೆ ನಾವು ಸಾಕಷ್ಟು ಸಲ ಹೇಳ್ತಿರ್ತೇನೆ ಇವತ್ತು ಎಲ್ಲ ವ್ಯವಹಾರಗಳನ್ನು ಕೂಡ ನಮ್ಮ ಮೆಂಬರ್ ಇರ್ಬೋದು ನಿರ್ದೇಶಕ ಮಂಡಳಿ ಸದಸ್ಯರು ಇರಬಹುದು ಅಥವಾ ಇಲ್ಲಿ ಕಾರ್ಮಿಕರು ಇರ್ಬೋದು ತಾವೂ ಸಹಿತ ಎಲ್ಲರೂ ತಮ್ಮ ಕುಟುಂಬ ಸಮೇತ ಅಲ್ಲೇ ವ್ಯವಹಾರಗಳನ್ನ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತಾ ಇದೀವಿ ಯಾಕಂದ್ರೆ ನೀವು ಡೈರೆಕ್ಟರ್ ಇರೋದು ಒಂದು ಕಡೆ ಹೋಗೋದು ಒಂದು ಕಡೆ ಈ ಪ್ರಕಾರ ನಮ್ಮಲ್ಲಿ ಯಾವುದೇ ಥರ ಆಗಬಾರ್ದು ಸಂಸ್ಥೆ ಬೆಳಿತಾ ಇದೆ ಯಾರ್ಯಾರು ಬೆಳೆಸ್ತಾ ಇದ್ದಾರೆ ಆದರೆ ಇದು ತಮ್ಮ ಆದ ಕರ್ತವ್ಯ ಮತ್ತು ತಮ್ಮ ಹಕ್ಕು ಕೂಡ ಹೌದು ಯಾಕಂದ್ರೆ ಏನಾದರೂ ಇದರಿಂದ ನಂತರ ಲಾಭ ಆದ್ರೆ ಅದು ಸದಸ್ಯರಿಗೆ ಮಾತ್ರ ಆಗ್ತದೆ ಆದ ಕಾರಣ ಸದಸ್ಯತ್ವವನ್ನು ತಾವು ಪಡಿಬೇಕು ಅದರ ವ್ಯವಹಾರ ಕೂಡ ಅದ್ರ ಅದ್ರ ಜೊತೆಗೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ನಾನು ವಿಶೇಷವಾಗಿ ಹೇಳೋದಂದ್ರೆ ಇವತ್ತು ಇಪ್ಕೋ ಅಧಿಕಾರಿಯವರು ಬಂದರು ಅವರು ಕೂಡ ತಮ್ಮ ಸ್ಕೀಮ್ಗಳು ಏನೇನು ಅಂತ ಹೇಳಿದಾರ ಯಾಕಂದ್ರೆ ಬಹಳಷ್ಟು ಜನ ನಾವು ಇವತ್ತು ಎಲ್ಲರೂ ಇಲ್ಲಿ ಹೆಚ್ಚಾಗಿ ಹೆಚ್ಚಂದ್ರೆ ನಾವು ಕೃಷಿ ಬೇಸಾಯ ಮಾಡತಕ್ಕಂತ ಜನ ಹೆಚ್ಚಿನ ಹೆಚ್ಚಿದ್ದಾರೆ ನಮ್ಮ ಸದಸ್ಯರು ಅವರಿಗೆ ಅನುಕೂಲ ಆಗ್ಲಿ ಅಂತ ಯಾವ್ದೇ ಬೆಳಿದ್ರು ಕೂಡ ಒಳ್ಳೆ ರೀತಿಯಿಂದ ಬರ್ಲಿ ಕೂಡ ಸ್ವಲ್ಪ ಮನಸ್ಕೋಟ ಅಲ್ಲಿ ಸ್ವಲ್ಪ ಕೆಲಸ ಕಾರ್ಯವನ್ನು ಮಾಡ್ಬೇಕಾಗ್ತದ ಇಲ್ಲಾದ್ರ ಏನಪ್ಪಾ ತನ್ ತನ ಬರ್ತೈತಿ ಬರೀ ನಾವು ಇದು ಮಾಡ್ತೀವ ಕೂಡ ಆಗುವುದಿಲ್ಲ ಮೊದ್ಲಿನಂತೆ ನಾವ ಸ್ವತಃ ಮಾಲೀಕರು ಇದ್ರು ಕೂಡ ಒಂದು ಇದ್ದಂತ ನಾವು ಅಂತ ತಿಳ್ಕೊಬಾರ್ದು ನಮ್ಮ ಮಾಲೀಕತ್ವ ಇದ್ದಂತ ನಮ್ಮ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ತೀವಿ ತಿಳ್ಕೊಂಡು ತಾವು ಒಂದು ಭಾಳಷ್ಟು ಒಳ್ಳೆಯ ರೀತಿಯಿಂದ ಅಲ್ಲಿ ಟೈಮ್ ಕೊಟ್ಟದ್ದಾದ್ರೆ ಅಥವಾ ಲಕ್ಷ ಕೊಟ್ಟದಾದ್ರೆ ಬಹುತೇಕ ಅದರೊಟ್ಟು ಬೆಳವಣಿಗೆ ಎಲ್ಲೂ ಇಲ್ಲ ಮತ್ತು ಅದ ಸದ ಬಹಳಷ್ಟು ಅದರಲ್ಲಿ ಲಾಭ ಕೂಡ ಇದೆ ಇವತ್ತು ಇಪ್ಕೋದ ಬಗ್ಗೆ ಹೇಳೋದಂದ್ರೆ ಇವತ್ತು ಈಗಾಗಲೇ ನ್ಯಾನೋ ಟೆಕ್ನಾಲಜಿ ಬಂದದ ನಮ್ಮ ಪ್ರೊಫೆಸರ್ ಪ್ರೊಫೆಸರ್ಗೌರ ಇದ್ದಾರೆ ಇಲ್ಲಿ ನ್ಯಾನೋ ಟೆಕ್ನಾಲಜಿ ಮ್ಯಾಗ ಬಹಳಷ್ಟು ಅಭ್ಯಾಸ ಮಾಡಿದವರು ಅದನ್ನು ನಾವು ರೈತರಾಗಲಿ ನಮ್ಮ ಸದಸ್ಯರಲ್ಲಿ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇನ್ನೂ ನಾವು ತಿಳ್ಕೊಂಡಿಲ್ಲ ಇನ್ನು ನಾವು ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಒಂದು ಐವತ್ತು ಕಿಲೋ ಗಟ್ಟಲಿ ಬೆಣ್ಣು ಆಗಿ ತಗೋದು ಈಗ ಎಬ್ಬ ಯಾರಿಲ್ಲ ಐವತ್ತು ಕಿಲೋ ಮೊದಲು ನೂರು ಕಿಲೋ ಇದು ಐವತ್ತು ಕಿಲೋ ಒಂದು ಇನ್ನು ಇಪ್ಪತ್ತೈದು ಕಿಲೋ ಬರ್ತದೆ ಹತ್ತು ಕಿಲೋ ಬರ್ತದ ಆ ಪ್ರಕಾರವಾಗಿ ನಾವು ಒಜ್ಜೆ ಓದು ಹಾಕೋದಾಗಲಿ ಅಥವಾ ಈ ಪ್ರಕಾರವಾಗಿ ಬಹಳಷ್ಟು ಸಾಕಷ್ಟು ನಾವು ತೊಂದರೆ ಅನುಭವಿಸ್ತೀವಿ ಈಗ ಹೊಸ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಮೊದಲು ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನಪ್ಪ ಅನ್ನೋದು ಯಾಕಂದ್ರೆ ಎಲ್ಲರು ನ್ಯಾನೋ ಅಂತಾರನ್ನ ನಾವು ನ್ಯಾನೋ ಅಂದ್ಬಿಡು ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು ದೊಡ್ಡ ಮಟ್ಟಿಗೆ ಇದ್ದನ್ನು ಸಣ್ಣ ಮಟ್ಟಿಗೆ ಮಾಡುವುದು ಮಾಡುವಂತ ಒಂದು ಕ ಕ್ರಿಯೆ ಅದು ಇವತ್ತು ನೀವು ಐವತ್ತು ಕಿಲೋ ಏನದು ಅದು ಒಂದು ಲೀಟರ್ ಏನು ಒಂದು ನಮ್ಮ ಸಿಂಪಡಣೆ ಮಾಡಲಿಕ್ಕೆ ನಮ್ಮದು ಒಂದು ಇದು ಕೊಡ್ತಾರೆ ಲಿಕ್ವಿಡ್ ಕೊಡ್ತಾರೋ ಅದರಲ್ಲಿ ಐವತ್ತು ಕಿಲೋ ಕೆಲಸ ಒಂದು ಲೀಟ್ರ್ ಮಾಡ್ತದೆ ಅಂದ್ರೆ ಇದೇ ಪ್ರಕಾರ ಎಲ್ಲ ಹಂತದಲ್ಲಿ ಕೂಡ ನ್ಯಾನೋ ಟೆಕ್ನಾಲಜಿ ಬಂದದ ಇನ್ನು ನಾವು ಜನ್ರೇಟರ್ ಐವತ್ತೈವತ್ತು ಎಚ್ ಪಿ ಒಂದು ರೂಮ್ ತುಂಬ ಅದು ಸಣ್ಣದಾಗಿ ಬರಬಹುದಿನ್ನು ಅಂದ್ರೆ ಈ ಪ್ರಕಾರವಾಗಿ ಎಲ್ಲದರಲ್ಲಿ ನ್ಯಾನೋಟ ಅದರಲ್ಲಿ ಯೂರಿಯಾದಲ್ಲಿ ಮೊಟ್ಟ ಮೊದಲನೇ ಸಲ ನಮ್ಗೆ ಇಪ್ಪೋದವ್ರು ಅದನ್ನು ತಂದಿದ್ದಾರೆ ಈಗಾಗಲೇ ವಿಶ್ವದಲ್ಲಿ ಅಂದ್ರೆ ಜಗತ್ತಿನಲ್ಲಿ ಪ್ರಥಮವಾಗಿ ತಂದವರು ಹಿಪ್ಕೋದವ್ರು ಆದ ನಮ್ಮ ಭಾರತ ದೇಶದವ್ರು ಅದು ಹೆಮ್ಮೆ ಪಡಬೇಕು ಮತ್ತು ರೈತರು ಅದನ್ನು ಯುಟಿಲೈಸ್ ಮಾಡಕ್ ಕಲಿಬೇಕು ಮತ್ತೆ ಹಿಡಿತದ ಅಂದ್ರೆ ಈ ಪ್ರಕಾರ ಲಾಭಗಳು ಏನೋಪ್ಪ ಹಿಪ್ಕೋದವ್ರು ವ್ಯಾಪಾರ ಮಾಡಕ್ಕೆ ಹೇಳ್ತಾರ ನಮ್ಗೆ ಏನಾದ್ರು ಫೋರ್ಸ್ ಮಾಡ್ತಾರ ಅಂತ ನಾವು ಸೊಸೈಟಿಯವರು ತಿಳ್ಕೋತೇವು ಮತ್ತೆ ರೈತರು ಕೂಡ ತಿಳ್ಕೊತಾರ ಆದ್ರೆ ಅದು ನಮಗೆ ಲಾಭದಾಯಕ ನಮಗೆ ಉತ್ಪನ್ನ ಹೆಸರು ತರಾಕೆ ಮಾಡ್ತದೆ ನಮ್ದು ಕಷ್ಟವನ್ನು ಕಮ್ಮಿ ಮಾಡ್ತದ ಇವತ್ತು ನೋಡ್ರಿ ನೀವು ಅಲ್ಲಿ ಇಲ್ಲಿ ಒಂದು ಲೋಡ್ ತರ್ಸ್ಬೇಕಾದ್ರೆ ಐವತ್ತೈದು ಕಿಲೋದ್ ಒಂದ್ ಲೋಡ್ ತರ್ಸ್ಬೇಕಾದ್ರೆ ಸಾಕಷ್ಟು ನಾವು ಹೈರಾಣ್ ಪಡ್ತೇವೆ ಈ ಕಂಪ್ನಿ ಕೂಡ ಹೈರಾಣ ನಮ್ ಕೂಡ ಹೈರಾಣ ರೈತರು ಕೂಡ ಹೈರಾಣ ಅದ್ರ ಇಂಥವು ಆಗಬಾರ್ದಂದ್ರೆ ನಾನು ನ್ಯಾನೋ ಟೆಕ್ನಾಲಜಿ ಅಲ್ಲಿ ಏನ್ ಬಂದದ ನ್ಯಾನೋ ಏರಿಯಾ ಏನ್ ಬಂದದ ಅಥವಾ ನ್ಯಾನೋ ಡಿ ಎ ಪಿ ಬಂದದ ಈ ಎಲ್ಲ ಏನೇನು ಬಂದದ ನ್ಯಾನೋ ಟೆಕ್ನಾಲಜಿಯಲ್ಲಿ ಎಲ್ಲವನ್ನು ಕೂಡ ರೈತರು ಬೇಷರತ್ ಅಂಜ್ ಕಿಲ್ದ ವಾಪಸ್ರಿ ಅದಕ್ಕೆ ಇಪ್ಪೋ ಜವಾಬ್ದಾರಿ ಅದ ನಾವು ಜವಾಬ್ದಾರಿ ಇದೆ ಯಾಕಂದ್ರೆ ಜವಾಬ್ದಾರಿ ಇಲ್ಲಾದ್ರೆ ಯಾವ್ದು ನಾವು ಹೇಳಕ್ ಹೋಗುದಿಲ್ಲ ನಮಗ್ ಮೊದಲು ನಾವು ಪಠಸ್ಬೇಕಾಗ್ತದ ನಾವು ಮೊದಲೊಂದನ್ನು ಅಭ್ಯಾಸ ಮಾಡ್ಬೇಕಾಗ್ತದ ಅದಕ್ಕ ಎಲ್ಲ ಅಭ್ಯಾಸ ಅದು ಅಂತ ತಿಳ್ಕೊಂಡು ತಾವು ನ್ಯಾನೋ ಟೆಕ್ನಾಲಜಿ ಅಂತ ಯುರಿಯಾ ಆಗಲಿ ಹುಡುಕ್ ಕಮ್ಮಿ ಖರ್ಚು ಕೂಡ ಕಮ್ಮಿ ಬರ್ತದೆ ಅಥವಾ ನಮಗ್ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಅಥವಾ ಎತ್ತಡೋದು ಕೂಡ ಕಮ್ಮಿ ಆಗ್ತದ ಅದರಲ್ಲಿ ಕೂಡ ದರ ನೋಡಿದ್ರೆ ಕೂಡ ಸುಮಾರು ನ್ಯಾನೋ ಪ್ರತಿ ಬಾಟಲ್ ಎರಡ್ ನೂರ ಇಪ್ಪತ್ತೈದು ಅದ ನಮಗ್ ನೋಡ್ರೆ ಹರಳು ಯೂರಿಯಾ ತಗೋಬೇಕಾದ್ರೆ ಇಪ್ಪತ್ತೊಂದು ನೂರ ಐವತ್ತು ಅದ ಅದರಲ್ಲಿ ಹತ್ತೊಂಬತ್ತು ನೂರ ಸರ್ಕಾರ ಸಬ್ಸಿಡಿ ಕೊಡ್ತದ ಇವತ್ತು ಯಾರೇ ಕೊಡ್ಲಿ ಸರ್ಕಾರ ಕೊಡ್ಲಿ ನಾವು ಕೊಡಲಿ ನಮ್ದು ದುಡ್ಡದು ನಮ್ದು ಟ್ಯಾಕ್ಸ್ ದುಡ್ಡು ಅದು ಈ ಪ್ರಕಾರವಾಗಿ ನಿಮ್ಗೆ ಎರಡು ನೂರ ನಲ್ವತ್ತು ನೂರ ಐವತ್ತು ಸಿಗ್ತಿರ್ಬೋದು ಆದ್ರೆ ಎರಡು ನೂರ ಇಪ್ಪತ್ತೈದರಲ್ಲಿ ಸಣ್ಣದರಲ್ಲಿ ಅಟ್ಟು ಕೆಲಸ ಮಾಡ್ತದ ನಾವು ಯಾಕೆ ಅಳವಡಿಸಬಾರ್ದು ಯಾಕೆ ಇನ್ನೂ ಕೂಡ ರೈತರು ಅಂಜಿಕೆ ಇಲ್ಲಿದ್ದಾರೆ ಇದರಿಂದ ಏನಾಗೋದಲ್ಪ ಇದೇನು ಮಾಡ್ದ ಒಂದು ಸಿಂಪಡ್ ಹೊಡೆದ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಾಗ ನೀವು ಅದ ಬೇಕಾದ ಒಂದು ಅರ್ಧ ಅದನ್ನ ಮಾಡ್ರಿ ಅರ್ಧ ಇದನ್ನ ಮಾಡಿ ನೋಡಿ ನಿಮ್ಗೆ ಕಂಡು ಬರ್ತದೆ ಏನಾಗ್ತದ ಅನ್ನೋದು ಈ ಪ್ರಕಾರವಾಗಿ ಇದು ಮಾಡಿದ ಅದು ಕೂಡ ಅವರು ಒಂದು ನ್ಯಾನೋ ಒಂದು ಲೀಟರ್ ತಗೊಂಡ್ರೆ ಸುಮಾರು ಸೊಸೈಟಿ ಮುಖಾಂತರ ಎಕ್ಸಮ ಎನ್ ಎ ಬಿ ಎಸ್ ಬೆಳೆಗಾರು ಸಹಕಾರಿ ಸಂಘದಲ್ಲಿ ತಗೊಂಡ್ರೆ ಹತ್ತು ಸಾವಿರವರೆಗೆ ಅವರಿಗೆ ಇನ್ಶೂರೆನ್ಸ್ ಕೂಡ ಲಭ್ಯದ ಈ ಪ್ರಕಾರವಾಗಿ ಹತ್ತು ಹಲವಾರು ಯೋಜನೆಗಳನ್ನ ಈಗಾಗಲೇ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮ ಸಂಸ್ಥೆಯಲ್ಲಿ ಕೂಡ ಇವತ್ತು ವಿವಿಧ ಯೋಜನೆಗಳನ್ನ ಈಗಾಗಲೇ ನಮ್ಮ ಸಿಬ್ಬಂದಿಯವರಾಗಲಿ ನಾವು ಎಲ್ಲರಿಗೆ ಒಂದು ಇನ್ಶೂರೆನ್ಸ್ ಇರ್ಬೋದು ಪೆನ್ಷನ್ ಇರ್ಬೋದು ಈ ಎಲ್ಲವನ್ನು ಕೂಡ ಏನೇನು ಒಂದು ನಮ್ಮ ಸದಸ್ಯರಿಗೆ ರೈತರಿಗಿರ್ಬೋದು ಅಥವಾ ಸಿಬ್ಬಂದಿಯವ್ರಿಗಿರ್ಬೋದು ಏನೇನು ಅನುಕೂಲ ಆಗ್ತದ ಅಂತ ಎಲ್ಲವನ್ನು ತಂದು ಒಂದು ನಮ್ಮ ಜನರಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ ಈಗ ಮುಂದಿನ ದಿನ ಮಾಡಿ ಕೂಡ ಕೂಡ ಈ ಒಂದು ವ್ಯವಸ್ಥಿತವಾದ ಸಂಚಾರ ಮಾಡಿದೆ ಈಗಾಗಲೇ ನೂರು ಮೇಲ್ಪಟ್ಟ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಎಲ್ಲ ನಾ ಹೇಳ್ತಿರ್ತೀನಿ ಕಾರ್ಮಿಕರು ಅಂದ್ರೆ ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಈ ಭಾಗದ ಒಂದು ನಮ್ಮ ಬೇರೇಶ್ವರ್ ಇರ್ಬೋದು ಅಥವಾ ಸಂಸ್ಥೆಗೆ ಸಂಬಂಧಪಟ್ಟವರು ಎಲ್ಲರೂ ಇದ್ದಾರೆ ಅವ್ರಿಗೆ ಫ್ರೀಯಾಗಿ ನೌಕರಿ ಕೂಡ ಕೊಡ್ತಾ ಅವ್ರಿಗೆ ಏನು ಬರ್ದಿದ್ದು ಕೂಡ ಟ್ರೈನಿಂಗ್ ಕೊಟ್ಟು ಎಲ್ಲ ಒಂದು ಸೇವೆಗಳನ್ನ ಕೊಡೋರು ಇವತ್ತು ಒಂದೇ ಸೂರಿನಡಿಯಲ್ಲಿ ಎಲ್ಲ ಒಂದು ಆರ್ಥಿಕ ಮಟ್ಟದಲ್ಲಿ ಏನೇನು ಬೇಕು ಸವಲತ್ತು ಎಲ್ಲ ಸವಲತ್ತುಗಳನ್ನ ಕೊಡುವಂಥ ಒಂದು ಯೋಜನೆಗಳು ಇವತ್ತು ಬ್ಯಾಂಕ್ನಾಗ ಬಂದ್ರೆ ಬರೀ ನಮ್ಮ ಡಿಪಾಸಿಟ್ ಮತ್ತು ಲೋನ್ ಅಷ್ಟೇ ಅಲ್ಲ ಅದ್ರ ಮುಖಾಂತರ ನಿಮ್ಮ ಮ್ಯೂಚುವಲ್ ಫಂಡ್ ಇರ್ಬೋದು ಶೇರ್ ಟ್ರೇಡಿಂಗ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಅದೇ ಪ್ರಕಾರ ಇನ್ಶೂರೆನ್ಸ್ ಇರ್ಬೋದು ಇನ್ಶೂರೆನ್ಸ್ ನಲ್ಲಿ ಹೆಲ್ತ್ ಜನರಲ್ ಮತ್ತು ನಮ್ಗೆ ಜನರಲ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಎಲ್ಲವನ್ನು ಕೊಡುವಂಥ ವ್ಯವಸ್ಥೆಗಳು ಯಾಕಂದ್ರೆ ಒಬ್ಬ ನಮ್ಮಲ್ಲಿ ಕಸ್ಟಮರ್ ನಮ್ಮ ಒಂದು ಬ್ಯಾಂಕ್ನಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಬಂದ್ರೆ ಬೇರೆ ಬೇರೆ ವ್ಯವಹಾರಕ್ಕಾಗಿ ಬೇರೆ ಬೇರೆ ಕಡೆ ಹೋಗಬಾರ್ದು ಅವ್ರಿಗೆಲ್ಲ ಸವಲತ್ತುಗಳನ್ನ ಇಲ್ಲಿ ಸಿಗಬೇಕಂತ ತಿಳ್ಕೊಂಡು ಒಳ್ಳೆ ದೃಷ್ಟಿಯಿಂದ ನಾವು ಸವಲತ್ತುಗಳನ್ನ ಕೊಡ್ತಾ ಬಂದಿದ್ದೀವಿ ಇನ್ನೂ ಕೂಡ ಯಾರ ಅದನ್ನು ಲಾಭ ಪಡೆದಿಲ್ಲ ಯಾರು ವ್ಯವಹಾರ ಮಾಡಲ್ಲ ಅಂತವ್ರು ಎಲ್ಲರೂ ಕೂಡ ಈ ವ್ಯವಹಾರವನ್ನು ಮಾಡಬೇಕು ಅದೇ ಪ್ರಕಾರ ಈ ಸಂಸ್ಥೆಗಳು ಒಂದನ್ನ ಒಂದಾಗಿ ಈಗಾಗಲೇ ಶಿಕ್ಷಣ ಸಂಸ್ಥೆದ ಬದಲು ಈಗಾಗಲೇ ನಾವು ಸಿಒ ಒಂದು ಕೂಡ ಹೇಳೋ ಅದು ಮುಂದಿನ ದಿನಮಾನದಲ್ಲಿ ಇಂಟಿಗ್ರೇಟೆಡ್ ಒಂದು ಪಿ ಯು ಕಾಲೇಜ್ ಕೂಡ ಪ್ರಾರಂಭ ಮಾಡುವಂಥ ವಿಚಾರ ಇರ್ಬೋದು ಮುಂದೆ ಬಂದೊಂದು ದಿನಮಾನದಲ್ಲಿ ಯುನಿವರ್ಸಿಟಿ ಪ್ರಾರಂಭ ಮಾಡುವಂಥ ವ್ಯವಸ್ಥೆ ಇರ್ಬೋದು ಈ ಪ್ರಕಾರವಾಗಿ ಜನರಿಗೆ ಅನುಕೂಲ ಆಗಬೇಕಾದ ಏನೇನು ಮಾಡ್ಬೇಕಾ ಎಲ್ಲ ಕಾರ್ಯವನ್ನು ನಾವು ಮಾಡ್ತಾ ಹೊಂಟಿದ್ದೇವೆ ಆದ ಕಾರಣ ಎಲ್ಲರೂ ಕೂಡ ಮತ್ತೊಮ್ಮೆ ಈ ಸಂಸ್ಥೆಗೆ ಹಿಂದೆ ಯಾವ ಪ್ರಕಾರ ಸಹಕಾರ ಮಾಡ್ತಾ ಬಂದಿದೀರಿ ಅದೇ ಪ್ರಕಾರ ಸಹಕಾರವನ್ನು ಮಾಡ್ಬೇಕಂತ ಹೇಳಿ ನನ್ನ ನಾಲ್ಕು ಮಾತುಗಳಿಸಿದ ನಮಸ್ಕಾರ ಸರ್ ಧನ್ಯವಾದಗಳು ತಮ್ಮ ಮಾತುಗಳಿಗೆ ಇನ್ನು ಮುಂದೆ ಈ ಸಮಾರಂಭದೊಟ್ಟಿಗೆ ಪಾಲ್ಗೊಂಡಿರುವಂತಹ ಆ ಯಾದವಾಡ್ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರಾಗಿರುವಂತಹ ಶ್ರೀ ಈಶ್ವರನ ಕತ್ತಿರವರು ಎರಡು ಮಾತುಗಳನ್ನು ಹಂಚ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದೆ ಪ್ರಥಸ್ಮರ್ಣೀಯರಾದ ಬಸವಾದಿ ಶಿವಶರ್ಯರನ್ನು ಈ ನಾಡಿನ ಶ್ರೇಷ್ಠ ದಾರ್ಶನಿಕರನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡ್ತಾ ಅತಿ ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಭವ್ಯವಾಗಿ ಬೆಳೆದಿರತಕ್ಕಂತಹ ಬೀರೇಶ್ವರ ಆರ್ಥಿಕ ಸಂಸ್ಥೆಯನ್ನು ನೋಡಿದರೆ ನಿಜವಾಗಿ ಭಾಳ ಸಂತೋಷ ಆಗ್ತದೆ ಅಂಥ ಒಂದು ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಆತ್ಮೀಯ ಬಂಧು ಬಾಂಧವರಲ್ಲಿ ಹಾಗೂ ಸಹೋದರ ಸಹೋದರರಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ಈ ಒಂದು ಆರ್ಥಿಕ ಸಂಸ್ಥೆಯನ್ನು ನೋಡಿದ್ರ ದಯವಿಟ್ಟು ಕೇಂದ್ರ ಸರ್ಕಾರದ ಅಂಶಗಳಲ್ಲಿ ಸಹಕರಿಸಬೇಕು ಎಲ್ಲೋ ಸಹಕಾರಿಗಳು ಕೇಂದ್ರ ಸರ್ಕಾರದ ವ್ಯವಸ್ಥೆಯ ಅಡಿಯಲ್ಲಿ ಬರ್ತಕ್ಕಂತಹ ಯಾವ ಆರ್ಥಿಕ ಸಂಸ್ಥೆ ಹೇಗಿಂತಲೂ ಕಡಿಮೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ದಯವಿಟ್ಟು ಈ ಕಾರ್ಯಕ್ರಮದ ನಂತರದಲ್ಲಿ ಮಾನ್ಯ ಮಾಜಿ ಸಚಿವರು ಶಾಸಕರು ಆಗಿರುವಂತಹ ಮಾತೋಶ್ರೀ ಶಶಿಕಲಾ ತಾಯಿ ಜೊಲ್ಲೆರವರು ಎರಡು ನಿಮಿಷಗಳಲ್ಲಿ ಮಾತನಾಡ್ತಾರೆ ದಯವಿಟ್ಟು ತಾವೆಲ್ಲರೂ ಸ್ವಲ್ಪ ಹೊತ್ತು ಕಾಯ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀವಿ ನಾನು ಕೇವಲ ಎರಡೇ ಎರಡೇ ನಿಮಿಷ ಮಾತಾಡ್ತೇನೆ ದಯವಿಟ್ಟು ಅಕ್ಕ ರೆಡಿಯವರು ಕೇವಲ ಹದಿನೈದು ನಿಮಿಷದಲ್ಲಿ ಈ ಕಾರ್ಯಕ್ರಮ ನಾವು ಮುಗಿಸ್ತೀವಿ ಅಂತ ಹೇಳಿದ ಬಹುಶಃ ನನಗೊಂದು ಎರಡು ನಿಮಿಷ ಕೊಟ್ಟಿದಾರಂತ ನಾನು ಭಾವಿಸ್ತೇನೆ ಅಂತ ಸಂದರ್ಭದೊಳಗ ವಿಶೇಷವಾಗಿ ಜೊಲ್ಲೆ ನಾವು ನಾವ್ ಏನ್ ಕಲಿಯೋದಪ್ಪ ಅಂತಂದ್ರ ಹೆಂಗ ಗಳಿಸಬೇಕು ಆ ಗಳಿಸಿದ್ದು ಹೆಂಗ ಉಳಿಸಬೇಕು ಆ ಉಳಿಸಿದ್ದು ಹೆಂಗ ಬಳಸಬೇಕು ಅನ್ನೋದು ಮುಖ್ಯವಾಗಿ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಕಲಿಸ್ಕೊಡ್ತಾ ಇದಾರೆ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರ ಅವ್ರೊಬ್ರೇ ಸ್ವಾರ್ಥಕ್ಕಾಗಿ ಎಲ್ಲಾ ನನಗೇ ಬೇಕು ಅಂತಂದಿದ್ರ ಈ ಮಟ್ಟಕ್ಕೆ ವಿಶೇಷವಾಗಿ ಈ ಜೊಲ್ಲೆ ಕುಟುಂಬ ಬೆಳೀತಿದ್ದಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ತಾವೆಲ್ಲ ಅರ್ಥ ಮಾಡ್ಕೊಡ್ರಿ ಸಹಕಾರ ತತ್ವದಲ್ಲಿ ಒಂದು ಮಾತು ಬರ್ತದ ನಾನು ನನಗಾಗಿ ಅನ್ನೋದು ಅಹಂಕಾರದ ನೀತಿ ನಾನು ಎಲ್ಲರಿಗಾಗಿ ಅನ್ನೋದು ಸಹಕಾರದ ಪ್ರೀತಿ ಆ ಸಹಕಾರದಿಂದಲೇ ಭವ್ಯವಾಗಿ ಈ ಒಂದು ಬೀರೇಶ್ವರ ಸಂಸ್ಥೆ ಬೆಳೆದಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಕರೆಸಿ ಎರಡು ವಿಚಾರಗಳನ್ನ ಹೇಳಲಿಕ್ಕೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ಜೊಲ್ಲೆ ಕುಟುಂಬದ ಎಲ್ಲ ಬಂಧು ಬಾಂಧವರಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಿಗೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ತಮ್ಮ ಅಭಿಮಾನಪರ ಮಾತುಗಳಿಗೆ ಇನ್ ಮುಂದೆ ಸಮಾರಂಭದೊಟ್ಟಿಗೆ ಪಾಲ್ಗೊಂಡಿರುವಂತಹ ನಿಪಾಣಿಯ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಮಾತೋಶ್ರೀ ಶಶಿಕಲಾ ತಾಯಿ ಜೊಲ್ಲರಿ ಅವರಿಂದ ಮಾತುಗಳು ಮೂರು ತಾಸಿನಿಂದ ಕೂತಿರಿ ಭಾಳಷ್ಟು ನಿಮ್ಮ ಪೇಶನ್ಸ್ ಪರೀಕ್ಷೆ ಮಾಡಂಗಿಲ್ಲ ಆದರೆ ಒಂದು ಗಾದೆ ಮಾತು ಹೇಳ್ತಾರೆ ದನಗಳನ್ನ ನೀರಾಗಿ ಬಿಡ ಬಿಡಬಾರ್ದಂತ ಹೆಣ್ಮಕ್ಳನ್ನ ಎಲ್ಲಿ ಬಿಡಬಾರ್ದು ಸೀರೆ ಅಂಗಡಿಯಾಗಿ ಬಿಡಬಾರ್ದಂತ ಮತ್ತು ಮಾತಾಡೋರ ಕೈಗೆ ರಾಜಕಾರಣಿಗಳ ಕೈಗೆ ಮೈಕ ಕೊಡಬಾರ್ದಂತ ನೀವೇ ಹೇಳಕತ್ತೀರಿ ಈಗ ಹಾಗಾಗಿ ನಾನು ಭಾಳ ಮಾತಾಡಂಗಿಲ್ಲ ಒಂದ್ ನಿಮಿಷದಲ್ಲೇ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ನಮ್ಮ ಜೊಲ್ಲೆ ಗ್ರೂಪ್ನ ಎಲ್ಲ ಅಂಗಸಂಸ್ಥೆಯ ಈ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಜೊಲ್ಲೆ ಉದ್ಯೋಗ ಸಮೂಹದ ಸಂಸ್ಥಾಪಕರು ಮಾಜಿ ಸಂಸದರು ಆದಂಥ ಅಣ್ಣ ಸಾಹೇಬ್ ಜೊಲ್ಲೆ ಅವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ಆಯಿಲ್ ಫೆಡರೇಷನ್ ಬೆಂಗಳೂರಿನ ನಮ್ಮ ಉಪಾಧ್ಯಕ್ಷರಾದಂಥ ಮಾಂತೇಶಣ್ಣ ಪಾಟೀಲ್ ಅವರೇ ನಿರ್ದೇಶಕರಾದಂಥ ಸಹೋದರರಾದಂಥ ರಾಜಣ್ಣ ಅವರೇ ಹುಬ್ಬಳ್ಳಿಯ ಕೆ ಒ ಎಫ್ನ ಅಧ್ಯಕ್ಷರು ಸಹೋದರರಾದಂಥ ಬಿ ಟಿ ಬೆನ್ಕಟ್ಟಿ ಅಣ್ಣವ್ರೆ ಉಪಾಧ್ಯಕ್ಷರಾದಂಥ ಬಿ ಕೆ ತೇಲಿ ಅಣ್ಣವ್ರೆ ಅದೇ ರೀತಿ ರಾಯಚೂರ್ನ ಕೆ ಒ ಎಫ್ನ ಅಧ್ಯಕ್ಷರಾದಂಥ ಸಹೋದರರಾದಂಥ ಸುರೇಶಣ್ಣ ರೆಡ್ಡಿ ಅವರೇ ಡೈರೆಕ್ಟರ್ ಆದಂಥ ಪರ್ವತಣ್ಣ ರೆಡ್ಡಿ ಅವರೇ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದ ಇರ್ತಕ್ಕಂಥ ಚಿತ್ರದುರ್ಗದ ಕೆ ಒ ಅಧ್ಯಕ್ಷರಾದಂತಹ ಸಹೋದರರಾದಂತ ಸಹೋದರರಾದಂಥ ಚಂದ್ರಯ್ಯಣ್ಣವ್ರೆ ಅದೇ ರೀತಿ ಉಪಾಧ್ಯಕ್ಷರಾದಂಥ ರಾಮಂಜನ್ ರೆಡ್ಡಿ ಅಣ್ಣವ್ರೆ ಹುಬ್ಬಳ್ಳಿಯ ನಿರ್ದೇಶಕರಾದಂತ ಶಿವಗೌಡನ ಪಾಟೀಲ್ ಅವರೇ ಉದಯ್ ಕುಮಾರ್ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವಿಶೇಷವಾಗಿ ಇವತ್ತು ಅನ್ಸೋ ಮಟ್ಟಿಗೆ ಅಣ್ಣ ಸಾಹೇಬ್ರು ಬಹಳ ಖುಷಿ ಅದಾರ ಈ ಜನರಲ್ ಮೀಟಿಂಗ್ ದಾಗ ಅಂತ ನನಗೆ ಅನಿಸ್ತೈತಿ ಯಾಕಂದ್ರ ಇಲ್ಲಿ ತ್ರಿಮೂರ್ತಿಗಳು ಬಂದಾರ ದೋಸ್ತುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಶಾಲೆಯಲ್ಲಿ ಸೈನಿಕ ಶಾಲೆ ಬಿಜಾಪುರ್ನಲ್ಲಿ ಕಲ್ತಂತ ಹೇಳಿದ್ರಲ್ಲ ಆಕಾಶ ಸಾಯರ್ನ ಒಂದು ಪೈಲಟ್ ಆದಂತ ಸಹೋದರ ಆದಂತ ರವಿ ಅಣ್ಣ ಕುದ್ರೆ ಅವರೇ ಚಂದ್ರಶೇಖರ್ ಪಾಟೀಲ್ ಅವರೇ ಶಿವು ಹಾಲಪ್ನವ್ರವ್ರೆ ಅವ್ರ ಮೂರು ಮಂದಿ ನೋಡಿದ್ರೆ ಇವತ್ತು ಅಣ್ಣ ಸಾಹೇಬ್ರು ಬಹಳ ಖುಷಿ ಅದಾರ ಅಂತ ನನಗೆ ಅನಿಸ್ತದ ಯಾಕಂತ ಮುಂದ್ ಹೇಳ್ತೇನೆ ಆಮೇಲೆ ವೇದಿಕೆ ಮೇಲೆ ಉಪಸ್ಥಿತ ಇರ್ತಕ್ಕಂತ ಯಾರ್ದು ಹೆಸರು ತಗೊಳಂಗಿಲ್ಲ ಸಿಟ್ಟಾಗಬೇಡ್ರಿ ಎಲ್ಲ ನನ್ನ ಜೊಲ್ಲೆ ಕುಟುಂಬದ ಹಿತೈಷಿ ಸಹೋದರ ಸಹೋದರರೇ ಮತ್ತು ಇಲ್ಲಿ ಆಗಮಿಸಿದಂತ ಯಾವತ್ತು ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಹಾಗೂ ಜೊಲ್ಲೆ ಪರಿವಾರದ ಸಿಬ್ಬಂದಿ ಅಂತ ನಾನು ಯಾವತ್ತೂ ಹೇಳಂಗಿಲ್ಲ ನನ್ನ ಜೊಲ್ಲೆ ಪರಿವಾರದ ಎಲ್ಲ ಸಹೋದರ ಸಹೋದರರೇ ಹಾಗೂ ಪತ್ರಕರ್ತ ಸಹೋದರರೇ ಒಂದು ಮಾತ್ ನೆನಪಾಗ್ತದ ಇವತ್ತು ಕಾರ್ಯಕ್ರಮನ ನೀವೆಲ್ಲರೂ ಕೂಡ ನೋಡಿದ್ರಿ ಬಸವಣ್ಣವ್ರು ಹೇಳ್ತಾರ ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಅಂತ ಹೇಳ್ತಾರೆ ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಅಂತ ಹೇಳ್ತಾರೆ ಶಿವ ಭಕ್ತನಾದೊಡೆ ಶಿವ ಪಥವನ್ನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ರಾಮನಾಥ ಅಂತ ಹೇಳಿದ್ರು ಇದರ ಅರ್ಥ ಏನು ಅಂತಂದ್ರ ಪ್ರಕೃತಿಯಲ್ಲಿ ಒಂದು ಸಣ್ಣ ಪಕ್ಷಿ ಕಾಗೆ ಅಂತ ನಾವು ನೋಡ್ತೀವಿ ಕೋಳಿ ಅಂತ ನೋಡ್ತೀವಿ ಆ ಎರಡು ಪಕ್ಷಿಗಳು ಸಾಧಾರಣ ಇದ್ದರೂ ಕೂಡ ಆ ಪಕ್ಷಿಗಳಲ್ಲಿ ಎಷ್ಟು ಗುಣ ಮಹತ್ವದ ಎಷ್ಟು ಚೆನ್ನಾಗಿರುವಂತ ಗುಣ ಐತಿ ಅನ್ನೋದನ್ನ ನಾವು ನೋಡ್ತೀವಿ ಏನು ಅಂತಂದ್ರ ಒಂದು ಸ್ವಲ್ಪ ಮುಸುರಿ ಬಿದ್ದಿತ್ತು ಎಲ್ಲಾದ್ರೂ ಒಂದು ಕಾಗಿ ಬಂದಿತ್ತು ಅಂತಂದ್ರೆ ಒಂದೇ ಹೋಗಿ ಯಾವಾಗೂ ಊಟ ಮಾಡಂಗಿಲ್ಲ ಅದು ಅದು ಕಾವ್ 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 ಅಂತ ಹೇಳಿ ಇರೋ ಬಳಗನ್ನ ಕರ್ಕೊಂಡ್ ಬಂದು ಇದ್ದಿದ್ರಾಗ ಹಂಚಿ ತಿನ್ನೋ ಗುಣ ಯಾರ್ದದ ಆ ಕಾಗಿ ಇದು ಅಂತ ನಾವು ನೋಡ್ತೀವಿ ಕೋಳಿ ನೋಡ್ತೀವಿ ನಾವೆಲ್ಲರೂ ಇವತ್ ಹಳ್ಳ್ಯವ್ರದೀವ್ ಕರೆ ತಿಪ್ಪಿ ಅಲ್ಲ ಇವತ್ತು ಇಲ್ಲ ಮೊದ್ಲು ತಿಪ್ಪಿ ಅಂತ ಹೇಳಿ ನೋಡ್ತಿದ್ವಿ ಅದ್ರ ಕೋಳಿ ಇರ್ತಿದ್ದು ಕೋಳಿ ಮರಿ ಇರ್ತಿದ್ದು ಆಮೇಲೆ ನಮ್ಮ ನಮ್ ಬಾಂಡೆ ತಿಕ್ಬೇಕಂದ್ರ ನಮ್ ನಮ್ ಮನಿ ಹೊರಗಡೆ ಬಂದು ಬಾಂಡೆ ತಿಕ್ತಿದ್ರು ಅವಾಗೂ ಕೂಡ ಒಂದ್ ಕಾಳು ಬಿತ್ತು ಮುಸರಿ ಬಿತ್ತು ಅಂತಂದ್ರ ಕೋಳಿ ಯಾವಾಗ್ಲೂ ಒಬ್ಬಕ್ಕೆ ಹೋಗಿ ತಿಂತಿರ್ಲಿಲ್ಲ ಒಂದೇ ಹೋಗಿ ತಿಂತಿರ್ಲಿಲ್ಲ ಮೊದ್ಲ ಮರಿಗಳನ್ನೆಲ್ಲ ಮುಂದೆ ಕಳಿಸ್ತಿತ್ತು ಆ ಮರಿ ಎಲ್ಲಾ ಊಟ ಮಾಡಿದ್ಮೇಲೆ ಉಳಿದಿದ್ರೆ ತಾನು ಕೋಳಿ ಊಟ ಮಾಡ್ತಿತ್ತು ಎಷ್ಟು ಚಿಕ್ಕ ಪಕ್ಷಿಗಳಿದ್ರು ಕೂಡ ಅದರೊಳಗೆ ಎಷ್ಟು ಗುಣ ದೊಡ್ಡದದ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ ಹಂಗಂದ್ರ ಆ ಪಕ್ಷಿಗಳಿಗೂ ಹರಿದ ಹಂಚಿ ತಿನ್ನುವಂತ ಗುಣ ಇರ್ಬೇಕಾದ್ರ ನಾವಂತೂ ಮನುಷ್ಯರಿದ್ದೀವಿ ನಮಗೆ ಇಷ್ಟು ಒಳ್ಳೆ ಬುದ್ಧಿ ಅದ ಇಷ್ಟು ಒಳ್ಳೆ ಶರೀರ ಅದ ಇಷ್ಟು ಒಳ್ಳೆ ಮನಸ್ಸು ಅದ ನಾವು ಮಾತಾಡುವ ಅಂದ್ರ ನಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳುವಂತ ಶಕ್ತಿ ಅದ ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ನಾವೇನಾದ್ರೂ ಸಮಾಜದ ಋಣ ತೀರಿಸ್ಲಿಲ್ಲ ಅಂತಂದ್ರ ಸಮಾಜದಲ್ಲಿ ಏನೋ ನೊಂದವ್ರಿಗೆ ಒಂದ್ ಸ್ವಲ್ಪ ನಾವು ಆಧಾರ ಕೊಡ್ಲಿಲ್ಲ ಅಂತಂದ್ರ ಸಮಾಜದಲ್ಲಿ ಕಣ್ಣೀರ್ ಇಡ್ತಕ್ಕಂಥವ್ರು ಕಣ್ಣೀರು ಒರೆಸ್ಲಿಲ್ಲ ಅಂತಂದ್ರ ನಾವು ಮನುಷ್ಯರಾಗೂ ಕೂಡ ಉಪಯೋಗ ಇಲ್ಲ ಅಂತಕ್ಕಂಥದ್ದನ್ನ ಬಸವಣ್ಣನವ್ರು ಹೇಳ್ತಾರೆ ಹಾಗಾಗಿ ಆ ಒಂದು ತತ್ವದ ಅಡಿಯಲ್ಲಿ ಸುಮಾರು ತೊಂಬತ್ತೊಂದರಲ್ಲಿ ನಮ್ಮ ಬೀರೇಶ್ವರ ಸಂಸ್ಥೆ ಹುಟ್ಕೊಂತು ಹತ್ತು ಬೈ ಹತ್ತರಲ್ಲಿ ಹುಟ್ಟಿರ್ತಕ್ಕಂತ ಈ ಸಂಸ್ಥೆ ಒಬ್ನೇ ಒಬ್ಬ ಮ್ಯಾನೇಜರ್ ಅವನೇ ಅಟೆಂಡರ್ ಅವನೇ ಕಸ ಹುಡ್ಗವ್ನು ಅವನೇ ಮತ್ತ ಬ್ಯಾಂಕ್ ವ್ಯವಹಾರ ಮಾಡವ್ನು ಅವನೇ ಈ ರೀತಿ ಹುಟ್ಟಿರ್ತಕ್ಕಂತ ಒಂದು ನಮ್ಮ ಬೀರೇಶ್ವರ ಸಂಸ್ಥೆ ಬೀರೇಶ್ವರ ಅಂದ್ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಬ್ರಾಂಚ್ ಓಪನ್ ಹೋದಾಗ ಜನ ಮಾತಾಡ್ತಿರ್ತಾರ ಬೀರೇಶ್ವರ ಅಂದ್ರೆ ಹಾಲು ಮತದವ್ರು ಅಂತೇಳಿ ಈ ಜೊಲ್ಲೆಗಳು ಎಷ್ಟು ಹಾಲು ಮತದವ್ರಿ ಎಷ್ಟ್ ಮುಂದ್ ಹೋಗ್ಯಾರ ನೋಡ್ರಿ ಈ ಪ್ರತಿಯೊಂದು ಕಡೆ ಬೀರೇಶ್ವರ ಸಂಸ್ಥೆ ಹುಟ್ಟಾಕ್ಯಾರ ಅಂತ ಹೇಳ್ತಾರ ಆದ್ರ ಬರೇ ಹಾಲು ಮಿತ ಮತದವ್ರು ಅಂತಲ್ಲ ನಾವು ನಮ್ಮ ದೇವ ನಮ್ಮ ಬೀರೇಶ್ವರ ಅಂತಂದ್ರ ನಮ್ಮ ಯಕ್ಷ ಗ್ರಾಮ ದೇವರ ಹೆಸರಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಯಾವ್ದು ಜಾತಿಗೆ ಸೀಮಿತ ಇಲ್ಲ ಬೀರೇಶ್ವರನ ಹೆಸರದಲ್ಲಿ ಪ್ರಾರಂಭ ಮಾಡಿದ್ವಿ ಆದ್ರ ಬಸವಣ್ಣ ನಾವು ಹೇಳದಂಗ ಇವನಾರವ ಇವನಾರವ ಇವನ ಆರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನೋ ತತ್ವದ ಅಡಿಯಲ್ಲಿ ಎಲ್ಲಾ ಜಾತಿಯವರದು ಕೂಡ ಆ ಕಾಲದಲ್ಲಿ ತೊಂಬತ್ತೊಂದಕ್ಕೆ ಅದರಲ್ಲಿ ಹೆಣ್ಮಗಳು ಡೈರೆಕ್ಟರ್ ಕೂಡ ಇಟ್ಕೊಂಡು ಒಂದು ಜಾತಿಗೆ ಮೀರಿ ಸಮಾನವಾಗಿ ಎಲ್ಲರಿಗೂ ಇದರ ಒಂದು ಉಪಯೋಗ ಸಿಗ್ಬೇಕು ಅಂತ ಹೇಳಿ ಬೀರೇಶ್ವರ್ನ ಹೆಸರಿನಲ್ಲಿ ಇವತ್ತು ಪ್ರಾರಂಭ ಆದಂತ ಈ ಸಂಸ್ಥೆ ಇವತ್ತು ಮೂರು ರಾಜ್ಯಗಳಲ್ಲಿ ತನ್ನ ಕಾರ್ಯ ಸೇವೆಯನ್ನ ಮಾಡ್ತಾ ಇತ್ತು ಒಂದು ಕರ್ನಾಟಕ ಮಹಾರಾಷ್ಟ್ರ ಈಗ ಗೋವಾದಲ್ಲೂ ಕೂಡ ಎರಡು ಬ್ಯಾಂಕ್ಗಳನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ ಇದು ಬರೇ ಸಾಹೇಬ್ ಜೊಲ್ಲೆ ಅವರು ಶಶಿಕಲಾ ಜೊಲ್ಲೆ ಅವ್ರಿಗೆ ಅಷ್ಟೇ ಸೀಮಿತ ಅಲ್ಲ ಇದು ನಮ್ಮಿಂದ ಅಲ್ಲ ಇದು ನಾವಿಬ್ರು ನಿಮಿತ್ಯ ಮಾತ್ರ ಆದ್ರೆ ಇಲ್ಲಿ ಕೂತಂತ ನೀವೆಲ್ಲರೂ ನಮ್ಮ ಮೇಲೆ ಹಿತ ಲಕ್ಷಾಂತರ ಜನ ಏನು ಜೊಲ್ಲೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವೆಲ್ಲ ಸಹಕಾರ ಕೊಟ್ರಲ್ಲ ಅದರಿಂದ ನಾವು ಬೆಳೆದ್ವಿ ಹೊರತಾಗಿ ನಮ್ಮಿಂದ ನಾವು ಬೆಳಿಲಿಲ್ಲ ಅಂತಕ್ಕಂತ ಮಾತನ್ನ ನಾನಿಲ್ಲಿ ಹೇಳೋದಿಕ್ ಬಯಸ್ತಾ ಇದ್ದೆ ನಮ್ಮ ಪ್ರಯತ್ನ ಇದೆ ಪ್ರಯತ್ನ ಇಲ್ಲ ಅಂತ ಅನ್ನಂಗಿಲ್ಲ ನಾವು ಪ್ರಯತ್ನ ಮಾಡಿದ್ವಿ ನಮಗ್ ನೀವೆಲ್ಲರೂ ಸಹಕಾರ ಮಾಡಿದ್ರು ಅದರಲ್ಲಿ ನಮ್ಮ ಸೈನಿಕ ಶಾಲೆ ಸಹಕಾರ ಅಂತೂ ಅಣ್ಣಾ ಸಾಹೇಬ್ರಿಗೆ ಬಹಳ ಸಿಕ್ಕಿರುವಂಥದ್ದು ಕೆ ಓ ಎಫ್ ನ ಸಹಕಾರ ಅಂತೂ ಬಹಳಷ್ಟು ಸಿಕ್ಕಿರುವಂತದ್ದು ಅವರೆಲ್ಲರೂ ಕೂಡ ಜೊಲ್ಲೆ ಮಂಟನದ ಮೇಲೆ ಯಾವುದೇ ಸುಖದ ದಿನಗಳು ಬರ್ಲಿ ಕಷ್ಟದ ದಿನಗಳು ಬರ್ಲಿ ಯಾವತ್ತೂ ಕೂಡ ಅವ್ರು ನಮ್ಮನ್ನ ಬಿಟ್ಟಿಲ್ಲ ಅನ್ನೋದಕ್ಕೆ ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ತೇನೆ ಸರ್ ಹೇಳಿದ್ರಲ್ಲ ನಾನು ರಿಟೈರ್ ಆದ್ಮೇಲೆ ಈ ಜೊಲ್ಲೆ ಗ್ರೂಪಿಗೆ ನಮಗೆ ಕೃಷಿಯಲ್ಲಿ ಏನ್ ಬೇಕಾದ್ರೂ ಕೂಡ ಯಾವುದೇ ಸಂಭಾವನೆ ಅಪೇಕ್ಷೆ ಇಲ್ಲದೆ ನಾನು ಇಲ್ಲಿ ಸೇವೆ ಮಾಡಕ್ಕೆ ತಯಾರದೇನಿ ಅಂತಕ್ಕಂತ ಮಾತನ್ನ ಹೇಳಿದ್ರಲ್ಲ ಅದ್ರ ಜೊತೆಗೆ ಮತ್ತೊಂದು ಹೇಳಿದ್ರು ನಾ ಪ್ರೊಫೆಸರ್ ಅದೇನಿ ಆದ್ರೆ ಇವತ್ತು ಟಿ ಶರ್ಟ್ ಒಳಗೆ ಬಂದೇನಿ ಅಂತ ಪುಣ್ಯ ನೀವು ಮೂರು ಮಂದಿ ಟಿ ಶರ್ಟ್ ಒಳಗಿದಿರಿ ನನಗ್ ಅನ್ಸಾಕತಿತ್ತು ಅಣ್ಣ ಸಾಹೇಬ್ರಗು ಮತ್ ಟಿ ಶರ್ಟ್ ಮೇಲೆ ಕರ್ಕೊಂಡ್ ಬರ್ತೀರೇನೋ ಅಂತ ಹೇಳಿ ಯಾಕಂದ್ರೆ ಅವ್ರು ಗೋವಾ ಟ್ರಿಪ್ ಸ್ವಲ್ಪ ಫೋಟೋ ನೋಡಿದ್ರ ಇವತ್ತು ನಾಲ್ಕು ಮಂದಿ ಹಂಗ ಬಂದ್ರೆ ಹೆಂಗಪ್ಪ ಅಂತ ನನಗೂ ಚಿಂತೆ ಬಿದ್ದೈತ್ ಆದ್ರ ಅವ್ರ ಮೂರ್ ಮಂದಿ ಬಂದ್ರು ಬಟ್ ಸರ್ ನೀವು ಟಿ ಶರ್ಟ್ ಹಾಕೊಂಡಿಲ್ಲ ಅಣ್ಣ ಸಾಹೇಬ್ರಿಗೆ ನೀವು ಜೋಡಿ ಕೊಟ್ಟಿರಿ ಹಾಗಾಗಿ ಏನೇ ಇದ್ರು ಕೂಡ ಈ ಜೊಲ್ಲೆ ಗ್ರೂಪ್ ಬೆಳಿಬೇಕು ಅಂತಂದ್ರ ನಾವು ನಿಮಿತ್ತೆ ಮಾತ್ರ ಅದರ ಎಲ್ಲ ಶ್ರೇಯಸ್ಸು ಅದರ ಎಲ್ಲಾ ಕ್ರೆಡಿಟು ಅದರ ಎಲ್ಲಾ ಆಶೀರ್ವಾದ ನಿಮ್ಮೆಲ್ಲಾರದು ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತ ಏನು ಸಿಬ್ಬಂದಿ ಅಂತ ಹೇಳಿದ್ರು ನಮ್ಮ ಪರಿವಾರದ ಅವರು ಕೂಡ ಬಹಳಷ್ಟು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ನಮ್ಮಲ್ಲಿ ಇರ್ತಕ್ಕಂತ ಒಂದು ಗೌರವದಿಂದ ನಾವು ಏನೇನ್ ಹೇಳ್ತೀವಿ ಅದನ್ನೆಲ್ಲಾನು ಕೂಡ ಚಾಚು ತಪ್ಪದೆ ನೀವು ಮಾಡಿರೋದ್ರಿಂದ ಈ ಒಂದು ಸಂಸ್ಥೆ ಇಷ್ಟು ಬೆಳೆಯೋದಕ್ಕೆ ಕಾರಣ ಆಯ್ತು ಅದರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಮಕ್ಳು ಇರ್ಬೋದು ಸೊಸೆಂದ್ರ ಇರ್ಬೋದು ಎಲ್ಲರೂ ಕೂಡ ನಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಇವತ್ತು ಬರ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈ ಬೀರೇಶ್ವರ್ ಸಂಸ್ಥೆ ಅಂತೂ ಮುಂದ್ ಬಂದೇ ಬಂದದ ಇವತ್ತು ಇಫ್ಕೋದಿಂದ ಸಹಿತ ಆ ಅಧಿಕಾರಿಗಳು ಬಂದಿದ್ದಾರೆ ಇಫ್ಕೋದ ಮಾಹಿತಿಯನ್ನು ಕೂಡ ಅಣ್ಣ ಸಾಹೇಬ್ರ್ ಹೇಳಿದ್ರು ಒಂದ್ ಹೇಳಕ್ ಮರ್ತರು ಎಲ್ಲಾ ನ್ಯಾನೋ ಟೆಕ್ನಾಲಜಿ ಪ್ರೊಡಕ್ಟ್ಸ್ ಬಂತು ಆದ್ರೆ ನೀವು ಅಹ್ ಏನದು ಔಷಧ ಹೊಡಿಬೇಕಾದ್ರೆ ಹೆಗಲ್ ಮ್ಯಾಗ್ ಪಂಪ್ ಇಟ್ಕೊಂಡು ಏನನ್ನೋದು ಅದ ಅದ ಪಂಪ್ ಇಟ್ಕೊಂಡು ಹೊಡಿತಿದ್ರಲ್ಲ ಈಗ ಹೋತದು ಈಗ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆ ಹೇಳಿ ಅದನ್ನು ಕೂಡ ಇವತ್ತು ಮಾಡಿದೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ಎಫ್ ಪಿ ಓದು ಇರ್ಬೋದು ನಮ್ಮ ಇಫ್ಕೋದವ್ರು ಇರ್ಬೋದು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವ್ರ ಇರ್ಬೋದು ಈಗ ಏನಿದ್ರು ಔಷಧ ಹೊಡೆಯುವಂತ ಕಾರ್ಯ ಹೆಗಲ್ ಮೇಲೆ ಪಂಪ್ ಹೊತ್ಕೊಂಡಲ್ಲ ಡ್ರೋನ್ ಮುಖಾಂತರ ಹೊತ್ಕೊ ಡ್ರೋನ್ ಮುಖಾಂತರ ಮಾಡೋದು ಹೇಳಿ ಅದು ಕೂಡ ಟ್ರೈನಿಂಗ್ ನಾವು ಇವಾಗ ಶುರು ಮಾಡ್ತಾ ಇದೀವಿ ನಮ್ಮ ಇಫ್ಕೋ ಮತ್ತು ನಮ್ಮ ಜೊಲ್ಲೆ ಗ್ರೂಪ್ ವತಿಯಿಂದ ಎಲ್ಲೆಲ್ಲಿ ಡ್ರೋನ್ಗಳ ಅವಶ್ಯಕತೆ ಅದ ಅವರಿಗೆ ಟ್ರೈನಿಂಗ್ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ನಿಮ್ಮೆಲ್ಲರ ಹೊಲಕ್ಕೂ ಕೂಡ ಡ್ರೋನ್ ಮುಖಾಂತರ ಒಂದು ಸಿಂಪಡನೆ ಔಷಧಿ ಸಿಂಪಡಣೆ ಆಗ್ಬೇಕು ಅನ್ನೋವಂತ ಒಂದು ಕಾರ್ಯ ನಡೀತಾ ಇದೆ ಆ ನಮ್ಮ ಇವೆಂಟ್ ಡೈರೆಕ್ಟರ್ ಆದಂತ ರಾವು ಸರ್ ಅವ್ರು ಹೇಳಿದ್ರು ನಾವೇನೇನ್ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿ ಹಾಗಾಗಿ ಇಲೆಕ್ಷನ್ ರಾಜಕೀಯದಲ್ಲೂ ನಾವ್ ಇರೋದ್ರಿಂದ ಇವತ್ತು ಸೋಲ ಆಗಿರ್ಬೋದು ಆದ್ರ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ಹೇಳಿ ನಾವು ಯಾವತ್ತು ಕೂಡ ಸೋತ್ರೂ ಕುಗ್ಗಂಗಿಲ್ಲ ಗೆದ್ರು ಹಿಗ್ಗಂಗಿಲ್ಲ ನಮ್ಮ ವ್ಯಕ್ತಿತ್ವ ಏನೈತಿ ಸೇವಾ ಜನಾರ್ದನ್ ಸೇವಾ ಮುಖಾಂತರ ನಾವು ಎಲ್ಲ ಕಡೆನೂ ಕೂಡ ಸೇವೆಯನ್ನ ಮಾಡ್ಕೋತಿರ್ತೀವಿ ಅಂತ ಹೇಳ್ತಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿದ್ರು ಮಾತಾಡ್ಬೇಕಾದ್ರ ಅಕಿವಾಟೆ ಅನ್ನೋರು ಹೇಳಿದ್ರು ಯಾರು ಕೂಡ ಸಂಸದರು ಇಷ್ಟು ಹಳ್ಳಿಗೆ ಭೇಟಿ ಆಗಿಲ್ಲ ಆರ್ನೂರ ಐವತ್ ಮೂರ್ ಹಳ್ಳಿ ಆದ್ರೆ ಆದ್ರ ಕಮಿತ್ ಕಮ್ಮಿ ಸರ್ವೆ ಮಾಡಿದಾಗ ಬಿ ಜೆ ಪಾರ್ಟಿಯಿಂದ ಸರ್ವೆ ಮಾಡಿದಾಗ ಸುಮಾರು ಐದನೂರ ಐವತ್ತು ಹಳ್ಳಿಗಳವರೆಗೆ ಹೋಗಿ ಮುಟ್ಟಿದ್ದಾರೆ ಅಣ್ಣ ಸಾಹೇಬರು ಆ ಕೋವಿಡ್ ದಲ್ಲಿ ಇರ್ಬೋದು ಫ್ಲಡ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಕೆಲಸಗಳ ಮುಖಾಂತರ ಇರ್ಬೋದು ಅಷ್ಟು ಅಡ್ಡಾಡಿ ಆರು ಎಂಟು ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಗುರ್ತಿಸ್ಬೇಕು ಅವರಿಗೆ ಒಂದು ಸ್ಕೋಪ್ ಕೊಡಬೇಕು ಅಂತ ಹೇಳಿ ಎಲ್ಲ ಕಡೆ ಹ್ಯಾಸ್ ಟ್ಯಾಲೆಂಟ್ ಕಾರ್ಯಕ್ರಮ ಮಾಡಿದ್ರು ಒಂದು ನಮ್ಮ ಭಾರತೀಯ ಆಟವನ್ನ ನಮ್ಮ ಮಕ್ಕಳಿಗೆ ಪ್ರದರ್ಶನ ಮಾಡಿ ಅವರನ್ನು ತಯಾರು ಮಾಡಬೇಕು ಅಂತ ಹೇಳಿ ಕಬಡ್ಡಿ ಆಟನ ಆರು ಕ್ಷೇತ್ರಗಳಲ್ಲೂ ಕೂಡ ಆ ಕ್ಷೇತ್ರದಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳನ್ನ ತಗೊಂಡು ಕಬಡ್ಡಿ ಆಟನೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಮೊನ್ನೆ ನಾವೆಲ್ಲರೂ ಕೂಡ ಮಾಡಿದ್ವಿ ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರ ಇದೆಲ್ಲ ಗೊತ್ತು ಮಾಡ್ಬೇಕು ಅದು ಗೊತ್ತು ಮಾಡ್ಬೇಕು ಅಂದ್ರೆ ಬರೇ ಹೇಳಿದ್ರೆ ಗೊತ್ತಾಗಂಗಿಲ್ಲ ನಾಟಕದ ರೂಪದಲ್ಲಿ ಅವ್ರು ನೋಡಿದ್ರ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆ ಮಕ್ಕಳು ನಮ್ಮ ಸಂಸ್ಕೃತಿಯನ್ನ ಪ್ರೀತಿ ಮಾಡ್ತಾರೆ ನಮ್ಮ ಧಾರ್ಮಿಕತೆಯನ್ನ ಉಳಿಸ್ತಾರೆ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ನಾಟಕ ಇರ್ಬೋದು ಸಂಭಾಜಿ ಮಹಾರಾಜರ ನಾಟಕ ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಟಕ ಇರ್ಬೋದು ರಾಮ ರಾಮಾಯಣದ ಒಂದು ಇತಿಹಾಸವನ್ನ ಬಿಂಬಿಸ್ತಕ್ಕಂತ ನಾಟಕ ಇರ್ಬೋದು ಅದರ ಜೊತೆಗೆ ಅನಿಕೂಟ್ಲ ಸಿಲ್ಲ ಸರ್ ಅಹ್ ಮತ್ತೆ ದಹಿ ಹಂಡಿ ಕಾರ್ಯಕ್ರಮ ಇರ್ಬೋದು ಮತ್ತೆ ಮಕ್ಕಳಿಗೆ ಅಹ್ ಏನದು ಕಬಡ್ಡಿ ಆಟ ಇರ್ಬೋದು ಅಹ್ ಲಂಗಡಿ ಸ್ಪರ್ಧೆ ಇರ್ಬೋದು ನ್ಯಾಷನಲ್ ಲೆವೆಲ್ ಸ್ಪರ್ಧೆಗಳಿರ್ಬೋದು ಇವನ್ನೆಲ್ಲಾನು ಕೂಡ ಮಾಡೋದ್ರ ಮುಖಾಂತರ ರಾಜಕೀಯದಲ್ಲಿ ಕೂಡ ಒಂದು ಒಳ್ಳೆ ಸೇವೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅಣ್ಣ ಸಾಹೇಬ್ರ ಕಡೆಯಿಂದ ಆಗೇತಿ ನಾನಂತೂ ನಿಪಾನಿ ಒಳಗೆ ಮಾಡ್ಕೋತ ಅದೇನೆ ನಿಮ್ಗೆಲ್ಲಾರ್ಗು ಗೊತ್ತೈತಿ ಗಾಡಿ ಶರ್ತಿನೂ ಕೂಡ ನಮ್ಮ ಭಾಗದಲ್ಲಿ ಎಲ್ಲ ಕಡೆ ಮಾಡಿದ್ವಿ ಹೀಗಾಗಿ ಇವತ್ತು ನಮ್ಮ ಒಂದು ಜೀವನ ಹೇಗೆ ಹೇಳ್ತಾರಲ್ಲ ಲೇಸ್ ಎನಿಸಿಕೊಂಡು ಐದ್ ದಿನ ಬದುಕಿದ್ರೆ ನಾಲ್ಕು ದಿನ ಬದುಕಿದ್ರೆ ಮೂರ್ ದಿನ ಬದುಕಿದ್ರೆ ಎರಡ್ ದಿನ ಬದುಕಿದ್ರೆ ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕಬಾರದೆ ಅಂತ ಹೇಳಿ ಶರಣರು ಪ್ರಶ್ನೆ ಹಾಕ್ತಾರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅದ್ರ ನಡುವ ಯಾರ್ ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮಹತ್ವದಲ್ಲ ಯಾರ್ ಹೆಂಗ ಬದುಕಿದ್ರು ಅನ್ನೋದು ಮಹತ್ವ ಹಾಗಾಗಿ ಅವರು ಸೈನಿಕ ಶಾಲೆಯ ಪ್ರೇರಣೆಯಿಂದ ಒಂದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಎಕ್ಸಂಬ ಹೆಂಗಿತ್ತು ನಿಮ್ಗೆಲ್ಲಾರ್ಗು ಗೊತ್ತದ ಆ ಟೈಮಲ್ಲಿ ಇಲ್ಲಿ ಹುಟ್ಟು ಹಾಕಿದಂತ ಒಂದು ಬೀರೇಶ್ವರ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಅಕ್ವಾಟೆ ಅನ್ನ ಹೇಳಿದ್ರಲ್ಲ ಯಾವುದೇ ಸಹಕಾರಿ ಕ್ಷೇತ್ರದ ಸಂಸ್ಥೆಗಳಲ್ಲಿ ಪೆನ್ಷನ್ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತು ಬೀರೇಶ್ವರ ನಮ್ಮ ಸಿಬ್ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಪೆನ್ಷನ್ ಕೊಡ್ತಾ ಇರುವಂತದ್ದು ಇರ್ಬೋದು ಡೈರೆಕ್ಟರ್ ಡೆತ್ ಆದ್ರೆ ಅವ್ರಿಗೆ ಮನೆಯ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ಅವರಿಗೆ ಕೂಡ ಸಹಾಯ ಕೊಡುವಂತದ್ದಿರ್ಬೋದು ಸಿಬ್ಬಂದಿ ವರ್ಗದವ್ರು ಏನಾದ್ರು ಡೆತ್ ಆದ್ರೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಯಾವ ಎಲ್ಲಾನು ಕೂಡ ಅವ್ರಿಗೆ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೀರೇಶ್ವರ್ ಜೊಲ್ಲೆ ಗ್ರೂಪ್ನಿಂದ ಆಗ್ತಾ ಇದೆ ಹಾಗಾಗಿ ಇವತ್ತು ಇನ್ನೊಂದು ಕ್ರಾಂತಿ ಮಾಡುವಂತಹ ಒಂದು ಕನಸು ಇವತ್ತು ನಮ್ಮಿಬ್ಬರ ಜೊತೆಗೆ ಬಸವ ಪ್ರಸಾದ್ ಅವರು ಕೂಡ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ಶಿಕ್ಷಣದ ಬಗ್ಗೆ ಬಹಳಷ್ಟು ಅವ್ರೀಗ ಈಗ ಒಂದು ಇನಿಷಿಯೇಟಿವ್ ತಗೊಂಡು ಇವತ್ತು ಶಿರೀಶ್ ಕೆರೂರ್ ಅವ್ರ ಸರ್ನು ಕೂಡ ಇವತ್ತು ನಮ್ಮ ಜೊಲ್ಲೆ ಗ್ರೂಪಿಗೆ ನಾವು ಸದಸ್ಯರಾಗಿ ಅವ್ರನ್ನು ಕೂಡ ಸೇರಿಸ್ಕೊಂಡಿದಿವಿ ಅವರ ಒಂದು ಮುಂದಾಳತ್ವ ಪ್ರಸಾದ್ ಮತ್ತು ಬಸವ ಪ್ರಸಾದ್ ಅವರ ಮುಂದಾಳತ್ವದಲ್ಲಿ ಶಿರೀಶ್ ಕೆರೂರ್ ಇರ್ಬೋದು ಮತ್ತು ನಮ್ಮ ಎಜುಕೇಶನ್ ಸೊಸೈಟಿಯ ಎಲ್ಲ ನಮ್ಮ ಟೀಮ್ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಂಗ್ ಮೂಡ್ ಬಿದ್ರಿ ನೋಡ್ತೇವಿ ಮಂಗಳೂರ್ ನೋಡ್ತೇವಿ ಆ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಎಕ್ಸಾಂಬಾ ಜೊಲ್ಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೂಡ ಒಂದು ಒಳ್ಳೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾರಂಭ ಮಾಡುವಂತಹ ಒಂದು ಯೋಜನೆಗಳನ್ನು ಕೂಡ ಹಾಕೊಂಡಿದೀವಿ ಅದು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಶಸ್ವಿ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಸಂಸ್ಥೆ ಜೊತೆಗೆ ಅನೇಕ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ಮತ್ತು ಅವರ ಜನರಲ್ ಮ್ಯಾನೇಜರ್ ಅವ್ರಿಗೆ ಇವತ್ತು ನಾವು ಸತ್ಕಾರ ಮಾಡಿದ್ವಿ ಯಾಕಂದ್ರೆ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಸಂಸ್ಥೆಗೆ ಒಳ್ಳೆ ವ್ಯವಹಾರವನ್ನ ಮಾಡಿ ನಮ್ಗೆ ಸಹಕಾರ ಮಾಡಿರೋದ್ರಿಂದ ಆ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾನು ಜೊಲ್ಲೆ ಗ್ರೂಪ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಷ್ಟೊತ್ತು ಬಂದು ಎಲ್ಲರೂ ಶಾಂತ ರೀತಿಯಿಂದ ಕೂತು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ನಾನಲ್ಲ ನನ್ನಿಂದಲ್ಲ ನೀವೇ ಎಲ್ಲ ನಿಮ್ಮದೇ ಎಲ್ಲ ನಿಮ್ಮಿಂದಲೇ ಎಲ್ಲ ಎನ್ನುವ ತಪ್ರದಲ್ಲಿ ತಮ್ಮ ಮಾತುಗಳನ್ನು ಹಂಚಿಕೊಂಡಿರುವಂತಹ ಮಾತೋಶ್ರೀ ಶಶಿಕಲಾ ತಾಯಿ ಜೊಲ್ಲೆರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದೀಗ ಅತ್ಯುತ್ತಮ ಶಾಖೆಗಳಂತ ಕೆಲವೊಂದು ಬಹುಮಾನಗಳನ್ನ ನೀಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ನಂತರದ ತಾವೆಲ್ಲರೂ ತೆರಳಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀವಿ ಇದೀಗ ಕಾರ್ಯಕ್ರಮವನ್ನ ಮುಂದುವರೆಸಿದ್ದಾರೆ ಉಪಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಎಸ್ ಕೆ ಮಾನೇಸರ್ ಅವರು ಇನ್ನು ಲೋಕ ಕಲ್ಯಾಣ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಸಂಘದ ಇದರ ಅದರಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಡೆತ್ ಕ್ಲೇಮ್ ಮದುವೆ ಧನ ಸಹಾಯ ಹಾಗೂ ವೈದ್ಯಕೀಯ ಧನ ಸಹಾಯದ ಕ್ಲೇಮ್ ಪತ್ರವನ್ನು ಇಲ್ಲಿ ಸಂದರ್ಭದಲ್ಲಿ ವಿತರಿಸಲಾಗುತ್ತದೆ ದಯವಿಟ್ಟು ಬೇಗ ಬೇಗನೆ ವೇದಿಕೆಗೆ ಆಗಮಿಸಿ ಕ್ಲೇಮ್ ಮಂಜೂರಾತಿ ಪತ್ರವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿದ ಆ ಕೈಲಾಶ ಶಂಕರ್ ಭೀಮರಾವ್ ಸುತಾರ್ ಸಾಕಿನ್ ಚಂದೂರ್ ಇವರು ಮರಣೋತ್ತರ ಧನ ಸಹಾಯ ಎಪ್ಪತ್ತೈದು ಸಾವಿರ ರೂಪಾಯಿ ಮಂಜೂರಾಗಿರ್ತದೆ ವಾರಸಾರದು ಗೀತಾ ಶಂಕರ್ ಸುತಾರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿದೆ ಅದೇ ರೀತಿ ಮದುವೆ ಧನ ಸಹಾಯ ಶಂಕರ್ ಭೀಮರಾವ್ ಸುತಾರ್ ಶಂಕರ್ ಭೀಮರಾವ್ ಸುತಾರ್ ಅವ್ರಿಗೂ ಕೂಡ ಮದುವೆ ಧನ ಸಹಾಯ ಐವತ್ತು ಸಾವಿರ ರೂಪಾಯಿ ಮಂಜೂರಾಗಿರ್ತದ ಅವರ ಮಗಳ ಮದುವೆಗೆ ಅಂತ ಐವತ್ತು ಸಾವಿರ ಮಂಜೂರಾಗಿರ್ತದ ಡೆತ್ ಕ್ಲೇಮ್ ಹಾಗೂ ಮದುವೆ ಅಸಿಸ್ಟೆಂಟನ್ನು ಪಡೆದುಕೊಳ್ಬೇಕಾಗಿ ವಿನಂತಿದೆ ಇನ್ನು ಮುಂದೆ అరీఫ్ అలీ రంజాన్ గోలందాజ్ సర్దార్ అప్రజ్ సహముద్దీన్ ముల్లా కృష్ణారాము బడిగేర్ అక్షయ్ అశోక్ ఖడ్డే బేగన వేదకే ఆగమసి మదవే మంజూరద అరవత్ స మదే మంజూర ధనస్థాయి పడుకోన దయవిట్టు బేగన ఆగస్ మీ వినంతు అప్ అలీ గోలందాజ్ సర్దార్ అఫరాజ్ సహముద్దీన్ ముల్లా కృష్ణారాము బడిగేర్ ಅಕ್ಷಯ್ ಅಶೋಕ್ ಖಡ್ಡೆ ಬೇಗನೆ ಆಗಮಿಸಬೇಕಾಗಿ ಬಂದೆ ನವಾಜ್ ಮುಲ್ಲಾ ಸಿಕಂದರ್ ನಾಯಕ್ವಾಡೆ ಇವರಿಗೆ ಇವರ ಮಕ್ಕಳ ಮದುವೆಗಾಗಿ ಅರವತ್ತು ಸಾವಿರ ರೂಪಾಯಿ ಒಂದು ಲೋಕ ಕಲ್ಯಾಣ ಕಟ್ಟಡ ಕಾರ್ಮಿಕ ಹಾಗೂ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಮಂಜೂರಾಗಿರುತ್ತದೆ ಅದೇ ರೀತಿ ಸುಭಾಷ್ ಲಕ್ಷ್ಮಣ್ ಕಟ್ಟಿಕರ್ ಇವರಿಗೆ ಮೆಡಿಕ್ಲೇಮ್ ಅಸಿಸ್ಟೆಂಟ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಂಜೂರಾಗಿರುತ್ತದ ದಯವಿಟ್ಟು ವೇದಿಕೆಗೆ ಆಗಮಿಸಿ ಪಡೆದುಕೊಳ್ಳಬೇಕಾಗಿ ಸುಭಾಷ್ ಕಟ್ಟಿಕರ್ ಇನ್ನು ಮುಂದೆ ಬೀರೇಶ್ವರ ಸೊಸೈಟಿಯ ಅತ್ಯುತ್ತಮ ಐದು ವರ್ಷ ಒಳಗಿನ ಅತ್ಯುತ್ತಮ ಶಾಖೆಗಳಿಗೆ ಪುರಸ್ಕಾರವನ್ನು ಮುಂದುವರಿಸಲಾಗುತ್ತದೆ ಇಲ್ಲಿ ಕರ್ನಾಟಕ ನಗರ ಪ್ರದೇಶದ ಅತ್ಯುತ್ತಮ ಶಾಖೆಗಳಲ್ಲಿ ಶಿಗ್ಗಾಂವ್ ಶಾಖೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ದಯವಿಟ್ಟು ಶಿಗ್ಗಾಂವ್ ಶಾಖೆಯ ಶಾಖಾಸ್ತಾಪರು ಬಂದು ಈ ಒಂದು ಪ್ರಶಸ್ತಿ ಪತ್ರ ಹಾಗೂ ಹತ್ತು ಸಾವಿರ ನಗದು ಬಹುಮಾನ ಪಡೆದುಕೊಳ್ಳಬೇಕಾಗಿ ವಿನಂತಿದೆ ಇನ್ನು ಕರ್ನಾಟಕ ನಗರ ಪ್ರದೇಶ ಅತ್ಯುತ್ತಮ ಶಾಖೆಯಲ್ಲಿ ಮೊದಲನೇ ಸ್ಥಾನ ಒಡಗಾಂವ್ ಶಾಖೆ ಇದು ಕೂಡ ಪ್ರಶಸ್ತಿ ಪ್ರವೃತ್ತ ಮತ್ತು ನಗದು ಬಹುಮಾನ ಪಡೆದುಕೊಳ್ಳಬೇಕಾಗಿ ವಿನಂತಿ ಇಲ್ಲಿ ಠೇವಗಳು ಎರಡು ಕೋಟಿ ಸಾಲಗಳು ನಾಲ್ಕು ಕೋಟಿ ಹದಿನೇಳು ಲಕ್ಷ ಒಟ್ಟು ವಿಹಾರ ಎರಡು ಕೋಟಿ ಹನ್ನೆರಡು ಲಕ್ಷ ಈ ಒಂದು ಒಡಗಾಂವ್ ಶಾಖೆ ಶಿಗ್ಗಾಂ ಶಾಖೆ ಮೂರು ಕೋಟಿ ಠೇವು ಸಾಲ ತೊಂಬತ್ತೊಂಬತ್ತು ಲಕ್ಷ ಅರವತ್ತು ಸಾವಿರ ಒಟ್ಟು ವಿಹಾರ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಒಡಗಾಂವ್ ಶಾಖೆ ಇನ್ನು ಮುಂದೆ ಗ್ರಾಮೀಣ ಪ್ರದೇಶ ಅತ್ಯುತ್ತಮ ಶಾಖೆಗಳಲ್ಲಿ ಸುರೇಬಾನ್ ಎರಡನೇ ಸ್ಥಾನ ಪಡೆದುಕೊಂಡಿರುತ್ತದೆ ಸುರೇಬಾನ್ ಶಾಖೆಯ ಶಾಖಾ ಉತ್ಸವ ಸಲಹಾ ಸಮಿತಿ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಇನ್ನು ಗ್ರಾಮೀಣ ಪ್ರದೇಶ ಅತ್ಯುತ್ತಮ ಶಾಖೆಯಲ್ಲಿ ಅಪ್ಪಚಿವಾಡಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರ್ತದೆ ಇವರಿಗೆ ಸುರೇಬನ್ ಶಾಖೆ ಠೇವುಗಳು ಒಂದು ಕೋಟಿ ಹತ್ತು ಲಕ್ಷ ಸಾಲ ಎರಡು ಕೋಟಿ ಸಾಲ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಒಟ್ಟು ವಿವರ ಒಂದು ಕೋಟಿ ಹದಿಮೂರು ಲಕ್ಷ ಇವರು ಹತ್ತು ಸಾವಿರ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಇನ್ನು ಅಪ್ಪಚಿವಾಡಿ ಮೊದಲನೇ ಸ್ಥಾನ ಗ್ರಾಮೀಣದಲ್ಲಿ ಅತ್ಯುತ್ತಮ ಮೊದಲನೇ ಸ್ಥಾನ ಪಡೆದುಕೊಂಡಿರ್ತದೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಠೇವು ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಸಾಲ

ಜಯಸಿಂಗ್ಪುರ್ ಶಾಖೆ ಠೇವು ಎರಡು ಕೋಟಿ ಮೂವತ್ತು ಲಕ್ಷ ಒಟ್ಟು ಸಾಲಗಳು ಮೂವತ್ತೆರಡು ಲಕ್ಷ ಎಪ್ಪತ್ತಾರು ಸಾವಿರ ಒಟ್ಟು ವಿವರ ಎರಡು ಕೋಟಿ ಮೂರು ಲಕ್ಷ ಪ್ರಶಸ್ತಿ ಪತ್ರ ಮತ್ತು ಹತ್ತು ಸಾವಿರ ನಗದು ಬಹುಮಾನ ಸಾಂಗೋಲ ಶಾಖೆ ಪ್ರಥಮ ಸ್ಥಾನ ಮಹಾರಾಷ್ಟ್ರ ನಗರ ಪ್ರದೇಶ ಅತ್ಯುತ್ತಮ ಶಾಖೆ ಠೇವು ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ಸಾಲ ಇಪ್ಪತ್ತೈದು ಕೋಟಿ ಒಂದು ಲಕ್ಷ ಒಟ್ಟು ವಿವರ ಇಪ್ಪತ್ತೈದು ಕೋಟಿ ಇಪ್ಪತ್ತೇಳು ಲಕ್ಷ ನಿವ್ವಳ ಲಾಭ ಒಂದು ಲಕ್ಷ ಪ್ರಶಸ್ತಿ ಪತ್ರ ಹಾಗೂ ಹದಿನೈದು ಸಾವಿರ ಬಹುಮಾನದೊಂದಿಗೆ ಇನ್ನು ಮಹಾರಾಷ್ಟ್ರ ಅತ್ಯುತ್ತಮ ಶಾಖೆಯ ಗ್ರಾಮೀಣ ಪ್ರದೇಶದ ಶಾಖೆ ಅಕವಾಡ್ ಶಾಖೆ ದ್ವಿತೀಯ ಸ್ಥಾನ ಹಲಕರ್ಣಿ ಶಾಖೆ ಪ್ರಥಮ ಸ್ಥಾನ ಪಡೆದುಕೊಂಡಿರ್ತದೆ ಬೇಗನೆ ಬರಬೇಕು ಅಕ್ವಾಟ್ ದ್ವಿತೀಯ ಸ್ಥಾನ ಮಹಾರಾಷ್ಟ್ರ ಗ್ರಾಮೀಣ ಪ್ರದೇಶ ಅತ್ಯುತ್ತಮ ಶಾಖೆ ಹಲಕರ್ಣಿ ಪ್ರಥಮ ಸ್ಥಾನ ಅಕ್ವಾಡ್ ಶಾಖೆಗೆ ಪ್ರಶಸ್ತಿ ಪ್ರಮ ಪ್ರದಾನ ಮಾಡಲಾಗುವುದು ಇಲ್ಲಿ ನಗದು ಬಹುಮಾನ ಹದಿನೈದು ಹತ್ತು ಸಾವಿರ ಒಟ್ಟು ಟೇವು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಸಾಲ ಹದಿನೈದು ಲಕ್ಷ ಹದಿನೈದು ಸಾವಿರ ಒಟ್ಟು ವಿವರ ಎರಡು ಕೋಟಿ ನಲವತ್ತು ಲಕ್ಷ ಇನ್ನು ಹಲಕರ್ಣಿ ಹಲಕರ್ಣಿ ಶಾಖೆ ಪ್ರಥಮ ಸ್ಥಾನ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ಟೇವು ಎರಡು ಕೋಟಿ ಅರವತ್ತ್ ಮೂರು ಲಕ್ಷ ಸಾಲ ಹತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ಒಟ್ಟು ಎರಡು ಎರಡು ಕೋಟಿ ಎಪ್ಪತ್ತು ಲಕ್ಷ ಹದಿನೈದು ಸಾವಿರ ನಗದು ಬಹುಮಾನ ಇನ್ನು ಇನ್ಶೂರೆನ್ಸ್ ವಿಭಾಗದಲ್ಲಿ ಪ್ರಗತಿ ಸಾಧಿಸಿದ ಸಿಬ್ಬಂದಿ ಹಾಗೂ ಶಾಖೆಯ ಪ್ರಶಸ್ತಿ ಬಹುಮಾನ ಪ್ರದಾನ ಇಲ್ಲಿ ಸತೀಶ್ ಲಟೆ ನಡೆಸಿಕೊಡ್ಬೇಕಂದ ಶ್ರೀ ಬಿರೇಶ್ವರ್ ಕೋಪಡ್ ಕೇಳಿ ಮಲ್ಟಿ ಸ್ಟೇಟ್ ಎಕ್ಸಾಂಬ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಇನ್ಶೂರೆನ್ಸ್ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ಶಾಖಾ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಎರಡು ಶಾಖೆಯನ್ನು ಹಾಗೂ ವೈಯಕ್ತಿಕ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರೀಮಿಯಂ ಸಂಗ್ರಹಣೆ ಮಾಡಿರ್ತಕ್ಕಂಥ ಅವರನ್ನು ಆಯ್ಕೆ ಮಾಡಲಾಗಿದೆ ಶಾಖಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ವಿಜಯಪುರ ಒಂದನೇ ಶಾಖೆ ಇವರು ಒಟ್ಟು ಹದಿನೇಳು ಪಲ್ಸೆಗಳನ್ನು ಮಾಡಿ ಸರಾಸರಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಅಂತೆ ಒಟ್ಟು ಹತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಒಂಬತ್ತು ಪ್ರೀಮಿಯಂ ಸಂಗ್ರಹಣೆ ಮಾಡಿರ್ತಾರೆ ಶಾಖಾ ವ್ಯವಸ್ಥಾಪಕರು ಬಂದು ಈ ಒಂದು ಪ್ರಶಸ್ತಿ ಪತ್ರ ಸ್ವೀಕರಿಸಬೇಕು ವಿನಂತಿ ಅದೇ ರೀತಿಯಾಗಿ ಪ್ರಥಮ ಸ್ಥಾನ ಕುರಂದ್ವಾಳ ಶಾಖೆ ಇವರು ಹದಿನಾರು ಪಲ್ಸೆಗಳನ್ನು ಮಾಡಿ ಸರಾಸರಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಒಂದೂರ ತೊಂಬತ್ತು ಒಟ್ಟು ಏಳು ಲಕ್ಷದ ನಾಲ್ಕು ಸಾವಿರದ ಏಳುನೂರ ಐವತ್ತೆಂಟು ಪ್ರಿಯಮ್ ಸಂಗ್ರಹ ಮಾಡ್ತಾರೆ ಶಾಖಾ ವ್ಯವಸ್ಥರು ಬಂದು ಈ ಒಂದು ಪ್ರಶಸ್ತಿ ಪ್ರದಾನ ಪತ್ರವನ್ನು ಹಾಗೂ ನಗದು ಪ್ರಮುಖ ಸ್ವೀಕರಿಸುವ ವಿನಂತಿ ವಿಜಯಪುರ ಒಂದನೇ ಶಾಖೆ ಪ್ರಥಮ ಸ್ಥಾನ ಶಾಖಾಸ್ತು ವೈಯಕ್ತಿಕ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರೀಮಿಯಂ ಸಂಗ್ರಹಣೆ ಮಾಡಿರುವ ಶ್ರೀ ಮಾಹೇಶ್ ಬಾಳ ಬಾಳಪ್ಪ ಶಿರೋಳ್ ಸಾಕಿನ ವಿಜಯಪುರ ಒಂದನೇ ಶಾಖೆ ಇವರು ಒಟ್ಟು ಎಂಟು ಪಾಲಿಸಿ ಮಾಡಿದ್ದು ಒಟ್ಟಾರೆ ಆರು ಲಕ್ಷ ನಲವತ್ತೇಳು ಸಾವಿರದ ಒಂಬತ್ನೂರ ಇಪ್ಪತ್ತೆಂಟು ಪ್ರೀಮಿಯಂ ಸಂಗ್ರಹಣೆ ಮಾಡ್ತಾರೆ ಇವರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವೈಯಕ್ತಿಕ ವಿಭಾಗದ ಅತಿ ಹೆಚ್ಚು ಪ್ರೀಮಿಯಂ ಸಂಗ್ರಹಣೆ ಮಾಡ್ತಾರೆ ಮಹಾಂತೇಶ್ ಶಿರೋಳ್ ವಿಜಯಪುರ ಒಂದನೇ ಶಾಖೆ ಧನ್ಯವಾದಗಳು ಸರ್ ಇನ್ನು ಮುಂದೆ ಜ್ಯೋತಿ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಅತ್ಯುತ್ತಮ ಶಾಖೆಗಳ ಪುರಸ್ಕಾರವನ್ನು ಕೊಡ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮವನ್ನು ಉಪ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ಸಂತೋಷ್ ಪಾಟೀಲ್ ರವರು ನೆರವೇರಿಸಬೇಕು ಅಂತ ವಿನಿಸ್ತಾ ಇದ್ದೀನಿ ಹಲೋ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳು ಸವಾರು ಸಹಕಾರಿ ಸಂಘ ನಿಯಮಿತ ಸಂಭಂಬ ಸನ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮ ಶಾಖೆ ಅಂತ ಪ್ರಶಸ್ತಿ ಪಡೆದ ಶಾಖೆಗಳು ಕ್ರೆಡಿಟ್ ವಿಭಾಗದಲ್ಲಿ ದ್ವಿತೀಯ ಶಾಸ್ತ್ರ ದ್ವಿತೀಯ ಪ್ರಶಸ್ತಿ ಅಂಕಲಿ ಶಾಖೆ ನಗದು ಪ್ರಮಾಣ ಏಳು ಶೋರು ಮತ್ತು ಪ್ರಮಾಣ ಪತ್ರ ಎಲ್ಲ ಶಾಖಾ ಸಲಹಾ ಸಮಿತಿ ಸದಸ್ಯರು ಹಾಗೂ ಶಾಖಾ ವ್ಯವಸ್ಥಾಪಕರು ವೇದಿಕೆ ಬಂದು ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ ಅಂಕ್ಲಿ ಶಾಖೆಯ ಒಟ್ಟು ಟಿವುಗಳು ಎಂಟು ಕೋಟಿ ಎಂಬತ್ತಾರು ಲಕ್ಷ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಒಟ್ಟು ಸಾಲಗಳು ಎರಡು ಕೋಟಿ ಹದ್ ಎಪ್ಪತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತೇಳು ಒಟ್ಟು ವ್ಯವಹಾರ ಹನ್ನೊಂದು ಕೋಟಿ ಅರವತ್ತೆರಡು ಲಕ್ಷ ಅರವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ನೀವುಗಳ ಲಾಭ ಮೂವತ್ತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಅದೇ ರೀತಿ ಪ್ರಥಮ ಪ್ರಶಸ್ತಿ ಪಡೆದ ಶಾಖೆ ಮುಘುಳ್ಕೋಡು ಶಾಖೆ ನಗದು ಬಹುಮಾನ ಹತ್ತು ಸಾವಿರ ಮತ್ತು ಪ್ರಮಾಣ ಪತ್ರ ಎಲ್ಲ ಶಾಖಾ ಸಲಹೆ ಸಮಿತಿ ಸದಸ್ಯರು ಹಾಗೂ ಶಾಖಾವ್ಯಸ್ತಕರು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ ಮುಗುಳ್ಕೋಡು ಶಾಖೆ ಒಟ್ಟು ಠೇವಿಗಳು ಒಂಬತ್ತು ಕೋಟಿ ಎಂಬತ್ತು ನಾಲ್ಕು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಒಟ್ಟು ಸಾಲಗಳು ಎರಡು ಕೋಟಿ ಎಂಬತ್ತೊಂದು ಲಕ್ಷ ಮುನ್ನೂರ ಎಂಬತ್ತೆಂಟು ರೂಪಾಯಿ ಒಟ್ಟು ವ್ಯವಹಾರ ಹನ್ನೆರಡು ಕೋಟಿ ಅರವತ್ತಾರು ಲಕ್ಷದ ನಲವತ್ತ್ಮೂರು ಸಾವಿರದ ಎರಡುನೂರ ನಲವತ್ನಾಲ್ಕು ರೂಪಾಯಿ ನೀವು ಹಳಲಾಪ ಮೂವತ್ತೊಂಬತ್ತು ಲಕ್ಷ ಮೂವತ್ತ್ ಸಾವಿರದ ಮೂವತ್ತೈದು ರೂಪಾಯಿ ಅದೇ ರೀತಿ ಸನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ನಗರ ಪ್ರದೇಶದಲ್ಲಿ ಇರುವ ಅತ್ಯುತ್ತಮ ಶಾಖೆಗಳಂತೂ ಪ್ರಶಸ್ತಿ ಪಡೆದ ಶಾಖೆಗಳು ದ್ವಿತೀಯ ಶಾಖೆ ವಿಜಯಪುರ ಶಾಖೆ ನಗದು ಬಹುಮಾನ ಏಳು ಶಾಖ ಏಳು ಸಾವಿರ ಮತ್ತು ಪ್ರಮಾಣ ಪತ್ರ ಎಲ್ಲ ಶಾಖಾ ಸಲಸಂಧಿ ಸಮಿತಿ ಸದಸ್ಯರು ಹಾಗೂ ಶಾಖಾಸ್ತಕರು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ ವಿಜಯಪುರ ಶಾಖೆ ಒಟ್ಟು ಠೇವುಗಳು ಆರು ಕೋಟಿ ಇಪ್ಪತ್ತೈದು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬತ್ನೂರು ರೂಪಾಯಿ ಒಟ್ಟು ಸಾಲಗಳು ಮೂರು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಮೂವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಒಟ್ಟು ವ್ಯವಹಾರ ಒಂಬತ್ತು ಕೋಟಿ ಅರುವತ್ತು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ನೀವಳ ಲಾಭ ಒಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಒಂದು ನೂರ ಮೂವತ್ತೊಂದು ರೂಪಾಯಿ ಪ್ರಥಮ ಪ್ರಶಸ್ತಿ ಪಡೆದ ಶಾಖೆ ಸಂಕೇಶ್ವರ್ ಶಾಖೆ ನಗದು ಬಹುಮಾನ ಹತ್ತು ಸಾವಿರ ಮತ್ತು ಪ್ರಮಾಣ ಪತ್ರ ಶಂಕೇಶ್ವರ ಶಾಖೆ ಶಾಖಾಸ್ತಕರು ಏದಿಕೆಗೆ ಬಂದು ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ ಶಂಕೇಶ್ವರ ಶಾಖೆ ಒಟ್ಟು ಟೀವುಗಳು ಐದು ಕೋಟಿ ಎಪ್ಪತ್ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬತ್ನೂರ ಅರವತ್ನಾಲ್ಕು ಒಟ್ಟು ಸಾಲಗಳು ನಲವತ್ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ಒಟ್ಟು ವ್ಯವಹಾರ ಆರು ಕೋಟಿ ಹದಿನೆಂಟು ಲಕ್ಷ ಹನ್ನೆರಡು ಸಾವಿರದ ಐದುನೂರ ಎಂಬತ್ತೆರಡು ರು ನೀವು ಲಾಭ ಹದಿನಾಲ್ಕು ಲಕ್ಷ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅದೇ ರೀತಿ

నాక లక్ష అరవత్ సురద ఆరునూర ఐదు రూపాయి ఒట్టు వ్యవహార ఒం కోటి అరవత్ లక్ష ఐవత్ సవరద ఒంర ఐవత్ ఐదు రూపాయి అదే రీతి ప్రథమ ప్రశస్తి జ్యోతి హుల్సెల్ గౌడవన్ నిప్పణి నగదు బహుమా హ సవర మొత్తం ప్రమాణపత్ర శాఖాతకరు వేదికకి వశస్తి పత్రము నగదు బహుమా స్వీకరిణి సన్ ఎర సర ఇరు ఇప్పన సాలి నువ్వు ఖరీదీ హన్నటి ఎంపత్ లక్ష అరవత్ సవరం ఒన్నూరు హిమూరు మారాట హన్నె కోటి ఎంట్ లక్ష ఇప్ప సవరద మున్ూర నలవత్ వట్టు వ్యవహార ఇప్ప కోటి తొంతు లక్ష ತೊಂಬತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೊಂದು ಅದೇ ರೀತಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಲೈಫ್ ಇನ್ಶೂರೆನ್ಸ್ ಇತರೆ ಉತ್ಪನ್ನಗಳಲ್ಲಿ ಅತ್ಯುತ್ತಮ ಸಾಧನೆಗಂತೆ ಶಾಖೆಗಳು ದ್ವಿತೀಯ ಪ್ರಶಸ್ತಿ ಐಗಳಿ ಶಾಖೆ ನಗದು ಹುಮಾನ ಐದು ಸಾವಿರ ಮತ್ತು ಪ್ರಮಾಣ ಪತ್ರ ಶಾಖಾ ವಸ್ತುಕರು ಮತ್ತು ಸಲಹಾ ಸಮಿತಿ ಸದಸ್ಯರು ವೇದಿಕೆ ಬಂದು ಪ್ರಶಸ್ತಿ ಪತ್ರ ಮತ್ತು ನಗದು ಬೊಮಾನ ಸ್ವೀಕರಿಸೋಕೆ ವಿನಂತಿ ಒಟ್ಟು ವ್ಯವಹಾರ ಮೂರು ಲಕ್ಷ ನಲವತ್ತೊಂದು ನಲವತ್ತೈದು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಪ್ರಥಮ ಪ್ರಶಸ್ತಿ ಶಮನೆವಾಡಿ ಶಾಖೆ ನಗದು ಬಹುಮಾನ ಏಳು ಸಾವಿರ ಮತ್ತು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ಶಾಖೆಯ ಎಲ್ಲ ಸಕಾ ಸಲಹಾ ಸಮಿತಿ ಸದಸ್ಯರು ಹಾಗೂ ಶಾಖಾಸ್ತಕರು ವೇದಿಕೆಗೆ ಬಂದು ಪ್ರಶ್ ಬಹುಮಾನ ಮತ್ತು ನಗದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ವಿನಂತಿ ಒಟ್ಟು ವ್ಯವಹಾರ ಮೂರು ಲಕ್ಷ ಅರವತ್ಮೂರು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿ ಅದೇ ರೀತಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಲೈಫ್ ಇನ್ಶೂರೆನ್ಸ್ ವಿಭಾಗದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಅತ್ಯುತ್ತಮ ಪ್ರಶಸ್ತಿ ನಗದ ಸಿಬ್ಬಂದಿಗಳು ದ್ವಿತೀಯ ಪ್ರಶಸ್ತಿ ದ್ವಿತೀಯ ಪ್ರಶಸ್ತಿಯನ್ನು ಎರಡು ಜನ ಸಿಬ್ಬಂದಿಗಳು ಪಡೆದಿದ್ದಾರೆ ಮೊದಲನೇದಾಗಿ ಸಾಗರ್ ಜಯವಂತ ಘುಡ್ಕೆ ಶಿವಾಪುರ ಶಾಖೆ ನಗದು ಬಹುಮಾನ ಮೂರು ಸಾವಿರ ಮತ್ತು ಪ್ರಮಾಣ ಪತ್ರ ಅದೇ ರೀತಿ ಚಿದಾನಂದ್ ಮಡಿವಾಳ ಕುಲ್ಗೋಡು ಶಾಖೆ ನಗದು ಬಹುಮಾನ ಮೂರು ಸಾವಿರ ಮತ್ತು ಪ್ರಮಾಣ ಪತ್ರ ಒಟ್ಟು ವ್ಯವಹಾರ ಒಂದು ಲಕ್ಷ ಅದೇ ರೀತಿ ಪ್ರಥಮ ಪ್ರಶಸ್ತಿ ಪಡೆದ ಸಿಬ್ಬಂದಿ ಸಖಾರಾವ್ ಜಿವಾಜಿ ದೇಶಪಾಂಡೆ ಸಾಕಿನ್ ಅಂಕಲಗಿ ಶಾಖೆ

ವರದಿಗೆ ಇನ್ ಮುಂದೆ ಬೀರೇಶ್ವರ ಸಹಕಾರಿಯ ಗದಗ ಶಾಖೆಯ ಸಲಹಾ ಸಮಿತಿಯ ಸದಸ್ಯರುಗಳು ಮಾನ್ಯ ಅಣ್ಣಾ ಸಾಹೇಬಣ್ಣ ಜೊಲ್ಲೇರ್ ಅವರಿಗೆ ಸತ್ಕರಿಸಬೇಕಾಗಿತ್ತು ಅಭಾವದಿಂದಾಗಿ ಅವರು ಮಾನ್ಯ ಬಸವಪ್ರಸಾದ್ ಜೊಲ್ಲೇರ್ ಅವರನ್ನ ಸತ್ಕರಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಗದಗ ಶಾಖೆಯ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರುಗಳು ವೇದಿಕೆಗೆ ಆಗಮಿಸಿ ಶ್ರೀ ಬಸವಪ್ರಸಾದ್ ಜೊಲ್ಲೇರ್ ಅವರಿಗೆ ತಮ್ಮ ಅಭಿಮಾನ ಪರವಾಗಿರುವಂತಹ ಗೌರವವನ್ನ ನೀಡಬೇಕು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಹಾಗೇನೆ ಇಲ್ಲಿವರೆಗೆ ತಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ನಮ್ಮೆಲ್ಲ ಅಂಗಸಂಸ್ಥೆಗಳ ವಾರ್ಷಿಕ ವರದಿಯಲ್ಲಿ ಪಾಲ್ಗೊಂಡು ಎಲ್ಲ ಅಂಶಗಳನ್ನ ಅನುಮೋದ